ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ರಾಶಿಗಳ ಬಗ್ಗೆ ಮಾತಾಡಿದೆ, ಸೊ ಅದನ್ನು ಕಂಟಿನ್ಯೂ ಮಾಡ್ತೇನೆ ಅಲ್ವಾ. ನಾನು ಪ್ರಾರ್ಥನೆ ಮಾಡಿದೆ, ಯಾರಿಗೆ ಅದು ಆಶ್ಚರ್ಯ ಆಗ್ಬೋದು ಆ ರೀತಿಯಾಗಿ ಪ್ರಾರ್ಥನೆ ಅಂತಲ್ವ. ತುಂಬ ಜನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ, ನಾನು ಈ ರೀತಿಯಾಗಲ್ವ. ಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ. ಅಸತೋಮ ಸದ್ಗಮಯ ಅಂದರೆ ಅಸತ್ಯದಿಂದ ಸತ್ಯದೆಡೆಗೆ ನನ್ನನ್ನು ಸಾಗಿಸು ದೇವ ಅಂತ ಅಲ್ವಾ. ಅಸತೋಮ ಸದ್ಗಮಯ. ತಮಸೋಮ ಜ್ಯೋತಿರ್ಗಮಯ ಅಂದರೆ ತಮಸ್ಸಿನಿಂದ ಜ್ಯೋತಿಯ ಕಡೆಗೆ ನಮ್ಮನ್ನು ಸಾಗಿಸುವಂಥ ಅದರ ಅರ್ಥ. ಮೃತ್ಯುರ್ಮ ಅಮೃತಂಗಮಯ, ವಿಷದಿಂದ ಅಮೃತದೆಡೆಗೆ ಸಾಗಿಸು ದೇವ ಎಂದು ಹೇಳುವುದೇ ಅದರ ಅರ್ಥ. ಆನಂತರ ಸತ್ಯಮೇವ ಜಯತೆ ಅಂತ ಯಾವತ್ತೂ ಹೇಳ್ತೇನೆ. ಯಾಕೆ ಸತ್ಯಮೇವ ಜಯತೆ ಅಲ್ವಾ, ನಿಮ್ಗೆ ಗೊತ್ತಾ ಸತ್ಯಮೇವ ಜಯತೆ ಅಂದರೆ ಏನು ಅಂತ? ಖಂಡಿತ ನಿಮಗೆ ಗೊತ್ತಿರ್ತದೆ. ಬಟ್ ಇಲ್ಲೇನಾಗುತ್ತೆ ಅಂದರೆ ಅದಕ್ಕೆ ನಾವು ಏನು ಅರ್ಥ ಕಲ್ಪಿಸ್ತೇವೆ ಅಂದರೆ, ಎಲ್ಲೊಂದು ಕಡೆ ಸತ್ಯವನ್ನೇ ಮಾತಾಡ್ತಿರ್ತೇವೆ, ಒಂದಲ್ಲ ಒಂದು ದಿನ ಗೆಲ್ಲುತ್ತೆ ಅಂತ. ಒಂದು ಲೆಕ್ಕದಲ್ಲಿ ಓಕೆ ಸರಿನೇ, ಸತ್ಯವನ್ನು ನಾವು ಮಾತಾಡ್ತಿದ್ರೆ ಇವತ್ತಲ್ಲ ನಾಳೆ ಖಂಡಿತ ಗೆದ್ದೇ ಗೆಲ್ತೇವೆ, ಅದಕ್ಕೆ ಸತ್ಯಮೇವ ಜಯತೆ ಅಂತ ಗೊತ್ತೆ. ಬಟ್ ಇನ್ನೊಂದು ಅರ್ಥ ಉಂಟು ಅದರಲ್ಲಿ. ಏನಂದರೆ ನಮ್ಮ ಭಾರತದ ಕಲ್ಚರಲ್ಲಿ ಅಥವಾ ಭಾರತದಲ್ಲಿ ನಮ್ಮ ಗೌರ್ಮೆಂಟ್ ಲೆವೆಲಲ್ಲಿ ಹೇಳಿ ನೀವು, ಸರ್ಕಾರಿ ಲೆವೆಲಲ್ಲಿ ಹೇಳಿ ನೀವು, ಸಂವಿಧಾನಾತ್ಮಕವಾಗಿ ಹೇಳಿ ನೀವು, ಏನೇ ಬೇಕಾದರೂ ಹೇಳಿ, ಸೊ ಅಲ್ಲಿ ಏನಾಗುತ್ತೆ ಅಂದರೆ ಒಂದು ನಿಯಮ ಇದೆ, ಅದು ಸತ್ಯ. ಆ ನಿಯಮನೇ ನಾವು ಸತ್ಯ ಅಂತ ತಿಳ್ಕೊಂಡಿದ್ದೇವೆ, ಅದಕ್ಕೆ ಒಗ್ಗಿಕೊಂಡಿದ್ದೇವೆ, ಅದನ್ನೇ ನಾವು ಪಾಲನೆ ಮಾಡ್ತಾ ಹೋಗಬೇಕು ಅಂದರೆ ನಮಗೆ ಜಯ ಸಿಗುತ್ತೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಎಲ್ಲೋ ಒಂದು ಕಡೆ ನಿಮಗೆ ಸರ್ಕಾರಿ ಕೆಲಸ ಮಾಡಿಸ್ಲಿಕ್ಕೆ ಉಂಟು ಅಂತ ಹೇಳೋ, ಸರ್ಕಾರಿ ಕೆಲಸ ಏನಾದರೂ ಡಾಕ್ಯುಮೆಂಟ್ ಆಗಬೇಕು, ಅದಾಗಬೇಕು, ಇದಾಗ ಏನೇ ಆಗಬೇಕು ಅಂತ ಇಟ್ಕೊಳ್ಳೋಣ. ಆ ಡಾಕ್ಯುಮೆಂಟನ್ನು ನೀವೇನಾದರೂ, ನಾನು ಸತ್ಯದಲ್ಲೇ ನಡೀತೀನಪ್ಪ, ಲಂಚವನ್ನು ಕೊಡದೇ ನಾನು ಅದನ್ನು ಮಾಡಿಸ್ಕೊಳ್ತೇನೆ ಅಂತ ಹೋದರೆ ಕಷ್ಟ ಸಾಧ್ಯ ಅಂತ ಹೇಳ್ತೇನೆ, ಆಗುವುದಿಲ್ಲ. ಯಾಕಂದರೆ ನಾವು ಪ್ರಜೆಗಳಾದ ನಾವು ಕೂಡ, ಕೆಲಸ ಮಾಡೋರು ಅವರು ಕೂಡ ಅದಕ್ಕೆ ಒಗ್ಗಿಕೊಂಡಿರ್ತಾರೆ. ಅಂದರೆ ಲಂಚಾವತಾರಕ್ಕೆ ಒಗ್ಗಿಕೊಂಡಿರ್ತಾರೆ. ತುಂಬ ಜನ ಇದ್ದಾರೆ, ಒಳ್ಳೆಯವರು ಇದ್ದಾರೆ, ಇಲ್ಲ ಅಂತೇನಿಲ್ಲ, ಬಟ್ ಲಂಚಾವತಾರಕ್ಕೆ ಒಗ್ಗಿಕೊಂಡಿರ್ತಾರೆ. ನಾವು ಲಂಚವನ್ನು ಕೊಟ್ಟೇ ಕೆಲಸವನ್ನು ಮಾಡಿದ್ದೆ, ಯಾಕಂದರೆ ನಮಗೆ ಕಾಯುವಷ್ಟು ಪುರುಸೋತಿಲ್ಲ, ಅಥವಾ ಅವರಿಗೆ ಅದನ್ನು ಫೈಲನ್ನು ಮೂಮೆಂಟ್ ಮಾಡುವಷ್ಟು ವ್ಯಯದಾನ ಕೂಡ ಇಲ್ಲ, ಅವರು ಮೂಮೆಂಟ್ ಮಾಡಲ್ಲ ಫೈಲನ್ನು, ಆ ರೀತಿಯಾಗಿ ಇಟ್ಟು ಬಿಟ್ಟಿರ್ತಾರೆ. ನಾವು ಕೊಟ್ಟರೆ ಅದು ಮೂಮೆಂಟ್ ಆಗುತ್ತೆ, ಅಂದರೆ ಇದು ಸತ್ಯ, ನೀವು ಕೊಡಿ ಅದು ಮೂಮೆಂಟ್ ಆಗುತ್ತೆ, ಇದು ಸತ್ಯ, ಇದು ಸತ್ಯಮೇವ ಜಯತೆ. ಇದು ಯಾಕಂದರೆ ನಾವು ಅದಕ್ಕೆ ಒಗ್ಗಿಕೊಂಡಾಗಿದೆ, ಈಗ ಏನು ಮಾಡುವ ಹಾಗಿಲ್ಲ ಅಂತ ಪರಿಸ್ಥಿತಿ. ರೈಟ್ ತಾನೇ, ಗೊತ್ತಾಗುತ್ತೆ ನಿಮಗೆ. ಸೊ ಅದಕ್ಕೆ ಏನು ಹೇಳೋದು, ಸತ್ಯಮೇವ ಜಯತೆ. ಯಾಕಂದರೆ ನಾವು ಒಪ್ಪಿಕೊಂಡು ಆಗಿದೆ ಅದನ್ನು, ಅದಕ್ಕೋಸ್ಕರ ಅದನ್ನು ಚೇಂಜ್ ಮಾಡೋದು ತುಂಬ ಕಷ್ಟ. ಯಾರೇ ಬರಲಿ, ಏನೇ ಬರಲಿ, ಎಂಥವನ್ನೇ ಬರಲಿ, ಚೇಂಜ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ. ಯಾಕಂದರೆ ಇಲ್ಲಾಂದರೆ ನೀವು ವರ್ಷಗಟ್ಟಲೆ ಕಾಯಬೇಕಾಗುತ್ತೆ, ಸಾಧ್ಯವೇ ಇಲ್ಲ ನಮಗೆ ಕಾಯಲಿಕ್ಕೆ ಅಲ್ವಾ. ನಮಗೂ ಕೂಡ ಅದು ಬೇಕು, ಅವರಿಗೂ ಕೂಡ ಅದು ಬೇಕು, ಈ ಒಂದು ಒಪ್ಪಂದವನ್ನು ಮಾಡ್ಕೊಂಡು ಬಿಡ್ತೇವೆ. ಇದು ಸತ್ಯ, ಇದು ಸತ್ಯಮೇವ ಜಯತೆ, ನೀನು ಅದರಲ್ಲಿ ನಡಿಬೇಕಪ್ಪ, ಬೇರೆ ನಿನಗೆ ದಾರಿ ಇಲ್ಲ ಅಂತ ಇಂಡಿಕೇಶನ್ ಅಪ್ಪ. ರೈಟ್ ತಾನೆ, ಅದಕ್ಕೆ ಸತ್ಯಮೇವ ಜಯತೆ ಅಂತ ಪ್ರತಿ ಇದರಲ್ಲಿ ಕೂಡ ಹೇಳ್ತಾ ಹೋಗುತ್ತೆ. ಯಾಕಂದರೆ ನಾವು ಒಪ್ಪಿಕೊಂಡಾಗಿದೆ, ಅದನ್ನು ನಾವು ಪರಿಪಾಲನೆ ಮಾಡಲೇಬೇಕಾಗುತ್ತೆ. ಓಕೆನಾ? ಎನಿವೆ, ಏನೇ ಇರಲಿ, ಬಂದು ಮೇಡಮ್ ಮಿಥುನ ರಾಶಿ ಬಗ್ಗೆ ಮಾತಾಡ್ಬಿಡೋಣ. ಇವತ್ತು ನಾನು ನಿನ್ನೆ ವೃಷಭ ರಾಶಿ ಬಗ್ಗೆ ಮಾತಾಡಿದೆ. ಮಿಥುನ ರಾಶಿ ಏನೆಲ್ಲ ಒಳ್ಳೆಯದನ್ನು ಮಾಡ್ತದೆ, ಅದು ಕೆಟ್ಟದನ್ನು ಮಾಡಿದೆ, ಅದರ ರಾಶಿಯ ವೈಶಿಷ್ಟ್ಯಗಳೇನು ಅದನ್ನು ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರ? ಮೇಲಿಂದ ಬೆಂಗಳೂರಿಂದ ಮಾತಾಡಿದ್ರು. ನನ್ನ ಮಗಳ ಬಗ್ಗೆ 10/2/2009 2:35 AM. ನಿಮ್ಮ ಹೆಸರೇನಮ್ಮ? ನನ್ನ ಹೆಸರು ಉಮಾ. ಮಗಳ ಹೆಸರೇನಮ್ಮ? ಮಗಳ ಹೆಸರು, ಮಗಳದು ಮೇಘನ. ಮೇಘನ ಅಂತ ಹೆಸರು, ಓಕೆ, ನೋಡ್ಕೊಂಡ್ಬಿಡ್ತೀನಿ. ಜಾತಕ ಬಂದು ಮಗ ನಕ್ಷತ್ರ ಸಿಂಹರಾಶಿ ಜಾತಕನ ಇದು. ಹೌದು, ಮಗ ನಕ್ಷತ್ರ ಸಿಂಹರಾಶಿಯ ಜಾತಕಮ್ಮ. ಈ ಜಾತಕದಲ್ಲಿ ವಿಶೇಷವಾಗಿ ಈಗ ಶುಕ್ರದೆಸೆ ಸ್ಟಾರ್ಟ್ ಆಗಿದೆ ಅಮ್ಮ. ಓಕೆ, ಶುಕ್ರದೆಸೆ ಸ್ಟಾರ್ಟ್ ಆಗಿದೆ. ಶುಕ್ರನಲ್ಲಿ ಶುಕ್ರ ಭುಕ್ತಿ ಮುಗಿದು ಸೂರ್ಯಭುಕ್ತಿ ನಡೀತಾ ಉಂಟು. ಸೂರ್ಯಭುಕ್ತಿ ಕೂಡ ಈಗ ಮುಗಿತಾ ಉಂಟು ಅಂತ ಹೇಳ್ತೇನೆ. ಸೂರ್ಯಭುಕ್ತಿ ಕೂಡ ಒಳ್ಳೆಯ ಯೋಗ ಅಲ್ಲ ಮದು. ಸೂರ್ಯಭುಕ್ತಿ ಈ ಜಾತಕದಲ್ಲಿ ನಡೀತಾ ಇರೋದು, ಯಾಕಂದರೆ ಅದು ಹೆಲ್ತ್ ವಿಚಾರದಲ್ಲಿ ಮತ್ತು ಅವರ ಒಂದು ಎಜುಕೇಷನ್ ವಿಚಾರದಲ್ಲಿ ಹಿನ್ನಡೆಯನ್ನು ಉಂಟು ಮಾಡುವಂಥದ್ದಮ್ಮ. ಅದರ ಜೊತೆಗೆ ಏನಾಗುತ್ತೆ ಅಂದರೆ, ಈಗ ಶುಕ್ರದೆಸೆಯೇ ನಡೆಯುವುದರಿಂದ ಅದು ಸ್ವಲ್ಪ ಮಟ್ಟಿಗೆ ಹಿನ್ನಡೆನೆ. ಯಾಕಂದರೆ ಯಾವುದೇ ಮಕ್ಕಳಿಗೆ ಶುಕ್ರದೆಸೆ ನಡೆದಾಗ ಆಲಸ್ಯ ಖಂಡಿತ ಅವರಿಗೆ ಮೈದುಮ್ಮಿಗೊಂಡಿರ್ತದೆ. ಸೊ ಆಲಸ್ಯ ಇರ್ತದೆ ಹೊರತು ಬೇರೇನು ಇರುವುದಿಲ್ಲ ಅಂತ ಹೇಳ್ತೇನೆ. ಆದರೆ ಇನ್ನೂ ಏನು ಮಾಡಬೇಕಂದ್ರೆ, ಇನ್ನೀಗ ಚಂದ್ರಭುಕ್ತಿ ಸ್ಟಾರ್ಟ್ ಆಗುತ್ತಮ್ಮ. ಅರ್ಥ ಆಗುತ್ತಾ ನಿಮಗೆ? ಇದೇ ಜನವರಿಗೆ ಚಂದ್ರಭುಕ್ತಿ ಸ್ಟಾರ್ಟ್ ಆಗುತ್ತೆ. ಚಂದ್ರನ ಪೊಸಿಷನ್ ತುಂಬ ಚೆನ್ನಾಗಿಲ್ಲ. ಈ ಜಾತಕಕ್ಕೆ ಚಂದ್ರ ಬಂದು ಬಾಧಾಧಿಪತಿ ಬಾಧೆಯನ್ನು ಕೊಡ್ತಾನೆ. ಅದರ ಅರ್ಥ ಏನು ಅಂದರೆ, ಅವ್ರಿಗೆಲ್ಲೋ ಒಂದು ಕಡೆ ಓದಿನ ಮುಖಾಂತರ ತೊಂದರೆಗಳು ಕ್ರಿಯೇಟ್ ಆಗ್ಬೋದು, ಆರೋಗ್ಯದ ಮುಖಾಂತರ ತೊಂದರೆಗಳು ಕ್ರಿಯೇಟ್ ಆಗ್ಬೋದು. ಇಂಡಿಕೇಶನ್ ಅಮ್ಮ, ಸ್ವಲ್ಪ ಬೆಳ್ತಿಗೆ ಅಕ್ಕಿಯನ್ನು ನೀವು ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ದಾನ ಮಾಡಿದರೆ ಈ ಒಂದು ಪರಿಸ್ಥಿತಿಯಿಂದ ಹೊರಬರ್ಬೋದಮ್ಮ. ಈಗ ನಿಮ್ಮ ಪ್ರಶ್ನೆ ಏನುಂಟಮ್ಮ, ಕೇಳಿಬಿಡಿ ತಾಯಿ. ಪ್ರಶ್ನೆ ಏನುಂಟಮ್ಮ, ಹೇಳಿಮ್ಮ.
ಅಷ್ಟೇ ಓಕೆ. ಸೊ ಇದೇ ಇದೆ ಇಷ್ಟೇ ಈ ಜಾತಕ ಇಷ್ಟೇನೆ. ಸೊ ನಾನು ಹೇಳಿದೆ ನಿಮಗೆ, ಯಾಕಂದರೆ 2020 ಜನವರಿವರೆಗೆ ಚಂದ್ರ ಭುಕ್ತಿ ಸ್ಟಾರ್ಟ್ ಆಗುತ್ತೆ. ಚಂದ್ರ ಬಂದು ಈ ಜಾತಕಗಾರು ಬಾಧಾಧಿಪತಿ, ಸೊ ಬಾಧೆಯನ್ನು ಕೊಡ್ತಾನೆ. ಅದಕ್ಕೋಸ್ಕರ ಎಲ್ಲೊಂದು ಕಡೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಕೂಡ, ಜ್ವರ ಬರುವಂಥದ್ದು ಕೂಡ ಖಂಡಿತ ಇದ್ದೇ ಇರ್ತದೆ ಅವರಿಗೆ. ಸ್ವಲ್ಪ ವೇರಿಯೇಷನ್ ಆಗುತ್ತೆ, ಜೊತೆಗೆ ಸ್ವಲ್ಪ ಆಲಸ್ಯ ಕೂಡ ಜಾಸ್ತಿನೇ ಉಂಟಾಗುತ್ತೆ. ಸ್ವಲ್ಪ ಬೆಳ್ತಿಗೆ ಅಕ್ಕಿಯನ್ನು ದಾನ ಮಾಡೋದ್ರಿಂದ ಖಂಡಿತ ಒಳ್ಳೆ ರಿಸಲ್ಟ್ ಇದರ ಮುಖಾಂತರ ಬಂದೇ ಬರುತ್ತಮ್ಮ. ವರಿ ಮಾಡುವಂತಾಗುತ್ತೆ ನನ್ನ ಲೆಕ್ಕದಲ್ಲಿ, ಖಂಡಿತ ಇಲ್ಲ ತಾಯಿ. ಓಕೆನಾ? ಮಗಳ ಕೈ ಮುಟ್ಟಿಸಿ ನೀವು ಕೊಡ್ಬೋದಮ್ಮ, ಪರವಾಗಿಲ್ಲ. ಓಕೆ ಓಕೆ, ಒಳ್ಳೇದಾಗಲಿ ಅಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳಮ್ಮ ನಿಮಗೆ. ಓಕೆ, ಮಿಥುನ ರಾಶಿ ಅಲ್ವಾ, ಮಿಥುನ ರಾಶಿ, ಮಿಥುನ ಅಂದರೆ ಮಿಥುನ ಅಲ್ವಾ, ಒಬ್ಬರೊಬ್ಬರು ಅಲ್ವಾ, ಇಬ್ಬರು ಸೇರಿ ಮಿಥುನ, ಮೈಥುನ ಅಂತ ಕರಿತೇವೆ ಅಥವಾ ಮಿಥುನ ಅಂತ ಕರಿತೇವೆ. ಮಿಥುನ ಅಂದರೆ ಜೋಡಿ ಅಂತ ಅರ್ಥ. ಓಕೆ, ಆ ಜೋಡಿಗೆ ಸಂಬಂಧಪಟ್ಟಂತೆ ಮಿಥುನ ರಾಶಿ ಕೆಲಸ ಮಾಡಿದೆ. ನೈಸರ್ಗಿಕ ಜನ್ಮಕುಂಡಲಿಯ ಮೂರನೇ ಮನೆ ಅಲ್ವಾ, ಅದನ್ನು ಪರಾಕ್ರಮ ಸ್ಥಾನ ಅಂತ ಕರಿತೇವೆ. ಪರಾಕ್ರಮ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಮಿಥುನ ರಾಶಿ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು. ಮಿಥುನ ರಾಶಿ ಅದು ವಾಯುತತ್ವದ ರಾಶಿ, ಪಶ್ಚಿಮ ದಿಕ್ಕಿನ ರಾಶಿ, ಶೂದ್ರವರ್ಣದ ರಾಶಿ. ಓಕೆ, ವಾಯುತತ್ವದ ರಾಶಿ, ಪಶ್ಚಿಮ ದಿಕ್ಕಿನ ರಾಶಿ, ಶೂದ್ರವರ್ಣದ ರಾಶಿ. ಅದರ ಜೊತೆಗೆ ಅದರ ಅಧಿಪತಿ ಬಂದು ಯಾರು? ಬುಧ. ಅದಕ್ಕೆ ಅಧಿಪತಿ ಆಗಿರ್ತಾನೆ. ಯಾರು? ಬುಧ. ಅದಕ್ಕೆ ಅಧಿಪತಿ ಆಗಿರ್ತಾನೆ. ಬುಧ ಏನಿದ್ರು ಕೂಡ ಡ್ಯುಯಾಲಿಟಿ. ಮಿಥುನ ರಾಶಿ ಕೂಡ ಡ್ಯುಯಾಲಿಟಿನೇ. ಮಿಥುನ ರಾಶಿ ಕೂಡ ಅದು ದ್ವಿಸ್ವಭಾವದ ರಾಶಿ. ದ್ವಿಸ್ವಭಾವ ಇರ್ತಾ ಅಂದರೆ ಘಟನೆಗಳು ಎರಡೆರಡು ಬಾರಿ ಘಟಿಸ್ತವೆ ಅಂತ ಅರ್ಥ. ಅಥವಾ ಯಾವುದೇ ಕೆಲಸ ಮಾಡಿದ್ರು ಎರಡೆರಡು ಬಾರಿ ಮಾಡಬೇಕು, ಒಂದೇ ಬಾರಿಗೆ ಅದು ಆಗುವುದಿಲ್ಲ. ಎರಡು ಬಾರಿ ಪ್ರಯತ್ನ ಮಾಡಿ ಕೆಲಸವನ್ನು ಮಾಡಬೇಕಂತ ಇಂಡಿಕೇಷನ್ ಅದು. ಅದರ ಮುಖಾಂತರ ಅದು ಕೆಲಸ ಅಂತೂ ಮಾಡಿಯೇ ಮಾಡಿದೆ. ಅದರ ಜೊತೆಗೆ ಒಂದು ಗಂಡು ಒಂದು ಹೆಣ್ಣು, ಅದಕ್ಕೆ ಏನು ಸಿಂಬಲನ್ನು ಕೊಟ್ಟಿದ್ದಾರೆ? ಒಂದು ಗಂಡು ಒಂದು ಹೆಣ್ಣನ್ನು ಸಿಂಬಲನ್ನು ಕೊಟ್ಟುಬಿಟ್ಟಿದ್ದಾರೆ. ಅದರ ಅರ್ಥ ಏನು ಅಂದರೆ, ಈ ಗಂಡು ಮತ್ತು ಹೆಣ್ಣು ಒಂಟಿಯಾಗಿದ್ದಾಗ, ಅಲ್ವಾ, ಒಂದು ಗಂಡು ಉಂಟು ಒಂದು ಹೆಣ್ಣುಂಟು, ಒಬ್ಬಂಟಿಯಾಗಿದ್ದಾರೆ ಅವರಿಬ್ಬರು ಕೂಡ. ಸೊ ಇವರ ಮಧ್ಯೆ ಏನೆಲ್ಲ ನಡೀತದೆ ನೋಡಿ, ಅದೆಲ್ಲ ಮಿಥುನ ರಾಶಿಯಲ್ಲಿ ಇರ್ತದೆ. ಏನೆಲ್ಲ ನಡೀತದೆ, ಅವರೇನು ಸಂವಾದ ಮಾಡ್ತಾರ, ಪ್ರೀತಿ ಮಾಡ್ತಾರ, ಪ್ರೇಮ ಮಾಡ್ತಾರ, ಜಗಳ ಮಾಡ್ತಾರ, ಏನು ಮಾಡ್ತಾರೆ, ಅದೆಲ್ಲವೂ ಕೂಡ ಮಿಥುನ ರಾಶಿಯಲ್ಲಿ ಬರುವಂಥದ್ದು. ಕಮ್ಯುನಿಕೇಷನ್ ಮಾಡ್ತಾರೆ ವಿಶೇಷ ರೀತಿಯಲ್ಲಿ, ಅದು ಕೂಡ ಮಿಥುನ ರಾಶಿಯಲ್ಲಿ ಬರೋದು. ಕಮ್ಯುನಿಕೇಟ್ ಮಾಡ್ತಾರೆ ಅಂತ ಇಂಡಿಕೇಷನ್ ಅದು. ಯಾರಿಗೆಲ್ಲ ಮಿಥುನ ರಾಶಿ ವಿಶೇಷ ರೀತಿಯಲ್ಲಿ ಪ್ರಭಾವ ಬೀರ್ತಾ ಇರ್ತದೆ ಅಥವಾ ಮಿಥುನ ರಾಶಿನೇ ಅವರಿಗೆ ಲಗ್ನವಾಗಿ ಬಂದಿರ್ತದೆ, ಅವರೆಲ್ಲ ವಿಶೇಷ ರೀತಿಯಲ್ಲಿ ಕಮ್ಯುನಿಕೇಷನ್ ಮಾಡೋದರಲ್ಲಿ ತುಂಬ ನಿಪುಣರಾಗಿರ್ತಾರೆ. ಬಟ್ ಅವರಿಗೆ ಯಾವತ್ತಿದ್ರು ಕೂಡ ಒಬ್ಬರು ಸ್ನೇಹಿತರು ಬೇಕೇ ಬೇಕು. ಅವರ ಒಂದು ಒಳ್ಳೆಯದನ್ನು ಕೆಟ್ಟದನ್ನು ಹಂಚಿಕೊಳ್ಳಿಕ್ಕೆ, ವಿಷಯಗಳನ್ನು ಹಂಚಿಕೊಳ್ಳಿಕ್ಕೆ, ಶೇರ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೊಬ್ಬರು ಪಾರ್ಟ್ನರ್ ಬೇಕೇ ಬೇಕು. ಮಿಥುನ ಲಗ್ನವಾಗಿ ಬಂದಾಗ ಅಥವಾ ಮಿಥುನ ರಾಶಿ ಎಲ್ಲೇದ್ರೂ ಕೂಡ ಪ್ರಭಾವ ಬೀರಿದಾಗ ಅವರಿಗೆ ಆ ಪಾರ್ಟ್ನರ್ಶಿಪ್ ಬೇಕೇ ಬೇಕು. ಪಾರ್ಟ್ನರ್ಶಿಪ್ ಇಲ್ಲದೆ ಅವರು ಮುಂದುವರಿಯುವುದಿಲ್ಲ, ಅವರನ್ನು ಮುಂದುವರಲಿಕ್ಕೆ ಬಿಡುವುದಿಲ್ಲ, ಅದು ಆಗುವುದೇ ಇಲ್ಲ. ಅವರಿಗೆ ಬೇಚೈನೆ ಆಗಿಬಿಡ್ತಾರೆ. ಯಾರಾದರೂ ಬೇಕಪ್ಪ, ಯಾರಾದರೂ ಬೇಕಪ್ಪ ಹೇಳಿಕೊಳ್ಳೋಕೆ, ನನ್ನ ವಿಚಾರಗಳನ್ನ ಹೇಳ್ಕೊಳ್ಳಿಕ್ಕೆ ಯಾರಕ್ಕೂ ಬೇಕಪ್ಪ ಅಂತಾನೆ ಅವ್ರಿಗೆ ಇಂಟ್ರೆಸ್ಟ್ ಇರ್ತದೆ. ಅದೇ ರೀತಿ ಅವ್ರಿಗೆ ಹೋಗ್ತಾರೆ ಕೂಡ, ಪರವಾಗಿಲ್ಲ. ಅದೇ ರೀತಿ ಇದು ಪರಾಕ್ರಮಕ್ಕೆ ಸಂಬಂಧಪಟ್ಟಂಥ ರಾಶಿ ಕೂಡ. ಅದೇ ರೀತಿ ಇದು ನಮ್ಮ ಕಾನ್ಷಿಯಸ್ ಮೈಂಡ್ ಮತ್ತು ಸಬ್ ಕಾನ್ಷಿಯಸ್ ಮೈಂಡ್ಗೆ ಸಂಬಂಧಪಟ್ಟಂಥ ರಾಶಿ ಕೂಡ. ಯಾಕಂದರೆ ನೀವು ಓದಿದ್ದು ನೆನಪಿರಬೇಕಾದ್ರೆ ಈ ರಾಶಿ ಚೆನ್ನಾಗಿರ್ಬೇಕು, ಇಲ್ಲಾಂದರೆ ಓದಿದ್ದು ಕೂಡ ನೆನಪಿರಲ್ಲ. ಕಾಮನ್ ಸೆನ್ಸ್ಗೆ ಸಂಬಂಧಪಟ್ಟಂಥ ರಾಶಿ ಕೂಡ, ಕಾಮನ್ ಸೆನ್ಸ್ ಸರಿ ಇರಬೇಕಾದ್ರೆ ಆ ರಾಶಿ ಚೆನ್ನಾಗಿರ್ಬೇಕು, ಇಲ್ಲಾಂದರೆ ಕಾಮನ್ ಸೆನ್ಸೇ ಬರಲ್ಲ. ಎಲ್ಲೊಂದು ಕೂಡ ಕಾಮನ್ ಸೆನ್ಸೇ ಕಳ್ಕೊಂಡ್ಬಿಟ್ಟು ನಾವು ಏನೇನೋ ಓದಾಡಬೇಕಾದ ಅನಿವಾರ್ಯತೆ ಖಂಡಿತ ಉಂಟಾಗುತ್ತೆ. ವಾಣಿಗೆ ಸಂಬಂಧಪಟ್ಟಂತೆ ಕೂಡ ಬುಧ ಕೆಲಸ ಮಾಡ್ತಾನೆ. ಅದೇ ರೀತಿ ವಾಣಿ ಕೂಡ ಚೆನ್ನಾಗಿರಬೇಕಾದ್ರೂ ಕೂಡ ಏನಾಗುತ್ತೆ, ಆ ಮಿಥುನ ರಾಶಿನೇ ಕೆಲಸ ಮಾಡಬೇಕಾಗುತ್ತೆ. ಮಿಥುನ ರಾಶಿಯ ನೈಸರ್ಗಿಕ ಜನ್ಮಕುಂಡಲಿ ಸಾರಿ ಕಾಲಪುರುಷನ ಅಂಗಾಂಗಗಳಲ್ಲಿ ಮಿಥುನ ರಾಶಿಯ ಒಂದು ಅಂಗ ಬಂದು ಈ ಭುಜಗಳು ಮತ್ತು ಕೈಗಳು, ಭುಜಗಳು ಮತ್ತು ಕೈಗಳಿಗೆ ಸಂಬಂಧಪಟ್ಟಂತೆ ಅದು ವಿಶೇಷ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಭುಜಗಳು ಮತ್ತು ಕೈಗಳಿಗೆ ಸಂಬಂಧಪಟ್ಟಂತೆ ಪರಾಕ್ರಮ ಅಲ್ಲ, ಪರಾಕ್ರಮ ಬತ್ತಿಯನ್ನಂದು ಏನಾದರೂ ಉಂಟ ಪೆಟ್ಟು ಅಂತ ಹೇಳ್ತೇವಲ್ಲ, ಸೊ ಅದಕ್ಕೆ ಅದು ಮಿಥುನ ರಾಶಿ. ನೀವು ಹೀಗೆ ಹೇಳಿದ್ರೇ ಸಾಕು ಮಿಥುನ ರಾಶಿ ಆಕ್ಟಿವೇಟ್ ಆಗಿಬಿಡ್ತದೆ. ಓಕೆನಾ? ಪರಾಕ್ರಮಕ್ಕೆ ಹೇಳಿದ್ರೇ ಸಾಕು ಮಿಥುನ ರಾಶಿ ಆಕ್ಟಿವೇಟ್ ಆಗಿಬಿಡ್ತದೆ. ಹೀಗಾದರೆ ಫಲಾಫಲಗಳು ಹೇಗೆ ದೊರೀತದೆ, ಮಿಥುನ ರಾಶಿಯಲ್ಲಿ ಯಾರಿದ್ದಾರೆ, ಯಾರು ನೋಡ್ತಾ ಇದ್ದಾರೆ ಅಥವಾ ಮಿಥುನ ರಾಶಿಯ ಪರಿಸ್ಥಿತಿ ನೋಡಿ, ಅದರ ಮೇಲಿಂದ ನಿಮಗೆ ಅದರ ಫಲಾಫಲಗಳು ದೊರೀತವೆ. ಈಗ ಮಿಥುನ ರಾಶಿಯಲ್ಲಿ ಪ್ರಸ್ತುತ ಯಾರಿದ್ದಾರೆ, ಅಲ್ಲಿ ರಾಹು ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಅಲ್ವಾ. ಮಿಥುನ ರಾಶಿಯಲ್ಲಿ ರಾಹು ಇದ್ದಾನೆ, ಬುಧನಲ್ಲಿ ಏನುಂಟು, ಈಗ ಬುಧನಲ್ಲಿ ಮೋಸ ಮಾಡುವಂಥದ್ದು ಉಂಟಲ್ವ, ಅದರಿಂದ ಬುಧ ದೇಶ ಯಾರಿಗೆಲ್ಲ ನಡೀತೊಂಡು ಮೋಸ ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಬುಧ ಈಗ ಎಲ್ಲಿದ್ದಾನೆ, ಕುಜನ್ ಜೊತೆ ಸೇರಿಕೊಂಡು ಕಂಜಕ್ಷನ್ನಲ್ಲಿದ್ದಾನೆ. ಸೊ ಏನಾಗುತ್ತೆ ಈಗ, ಸೊ ಬಿ ಜೆ ಪಿಯವರಿಗೆ ಹಿನ್ನಡೆ ಅಲ್ವಾ. ಆದರೆ ಇವತ್ತು ಏನಾಗುತ್ತೆ, ಬುಧ ಇವತ್ತು ರಾಶಿಯನ್ನು ಚೇಂಜ್ ಮಾಡ್ತಾ ಇದ್ದಾನೆ. ಏನಾಗುತ್ತೆ, ಬಿ ಜೆ ಪಿಯವರಿಗೆ ಮುನ್ನಡೆ ಅಲ್ವಾ. ಸೊ ಏನಿದ್ರು ಕೂಡ ಈ ರೀತಿಯಾಗಿ ಅಲ್ವಾ. ಅದೇ ರೀತಿ ನಮ್ಮ ಕೈ ಯಾರು ಬರ್ತದೆ, ನಮ್ಮ ಕಾಂಗ್ರೆಸ್ ಪಕ್ಷ ಅಲ್ವಾ. ಕಾಂಗ್ರೆಸ್ಗೆ ಅಲ್ಲಿ ಯಾರಿದ್ದಾರೆ, ಅಲ್ಲಿ ರಾಹು ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ತೊಂದರೆಯನ್ನು ಕ್ರಿಯೇಟ್ ಮಾಡ್ತಾನೆ ಅಂತ ಇಂಡಿಕೇಶನ್ ಅದು. ಓಕೆನಾ? ಸೊ ಈ ರೀತಿಯಲ್ಲ ಏನಿವೆ ಇರಲಿ. ಸೊ ಎಲ್ಲ ವೈಶಿಷ್ಟ್ಯತೆಗಳು ಅದರಲ್ಲಿ ಇರುವಂಥದ್ದು ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿ ಅದೆಲ್ಲ ಕೆಲಸ ಮಾಡುವಂಥದ್ದು, ಸ್ವಲ್ಪ ಸ್ವಲ್ಪ ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇನ್ನೇನಾಗುತ್ತಪ್ಪ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ರ ಮೇಲಿಂದ? ನಾನು ದೀಕ್ಷಾ ಅಂತ. ಆ ಸ್ವಲ್ಪ ಜೋರಾಗಿ ಮಾತಾಡಿಮ್ಮ, ಹೊರಗೆ ಬಂದು ಮಾತಾಡಿ ತಾಯಿ. ದೀಕ್ಷಾ ಅಂತ. ದೀಕ್ಷಾ? ಹಾ. ಓಕೆ, ಎಲ್ಲಿಂದ? ಮಂಗಳೂರು. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಅಂಕಲ್ ಬಗ್ಗೆ. ಯಾರ ಬಗ್ಗೆ? ಅಂಕಲ್, ಮಾವ. ಮಾವನ ಬಗ್ಗೆ? ಮಾಮನ ಬಗ್ಗೆ. ಓಕೆ ಓಕೆ. ಮಾಮ ಅಂದ್ರೆ ನಿಮ್ಮ ಗಂಡನ ತಂದೆಯ? ಅಲ್ಲ, ಮಮ್ಮಿಯ ಬ್ರದರ್. ಓಕೆ, ಪರವಾಗಿಲ್ಲ, ಎರಡು ಕೂಡ ಮಾಮನೆ, ಅದಕ್ಕೆ ಕೇಳಿದ್ದು ಕನ್ಫ್ಯೂಸ್. ಓಕೆ, ಪರವಾಗಿಲ್ಲ. ಅವರ ಹುಟ್ಟಿದ ದಿನಾಂಕ ಮತ್ತೆ ಹೆಸರು ಹೇಳಿಮ್ಮ. ಜೂನ್ 7 ಜೂನ್ ಅಲ್ವಾ? 1951. ಓಕೆ, ಸಮಯ? ರಾತ್ರಿ 8 ಗಂಟೆಯ? 8 PM. ಓಕೆ, ನಕ್ಷತ್ರ ಗೊತ್ತಾ ಅವ್ರದ್ದು? ಮಿಥುನ ರಾಶಿ. ಮಿಥುನ ರಾಶಿ ಅಲ್ವಾ?
ಮಿಥುನ ರಾಶಿ. ಓಂ, ಇದು ಒಂದು ನಿಮಿಷಮ್ಮ, ಒಂದು ನಿಮಿಷ, ಎಲ್ಲಿ ಉಂಟಪ್ಪ? ಮಿಥುನ ರಾಶಿ ಪುನರ್ಸು ನಕ್ಷತ್ರ. ಓಕೆ, ಮಿಥುನ ರಾಶಿ ಪುನರ್ಸು ನಕ್ಷತ್ರ, ಅವರ ಹೆಸರೇನು ತಾಯಿ? ಏನಮ್ಮ? ಸುರೇಶ್ ಚಂದ್ರ ಶೆಟ್ಟಿ. ಓಕೆ, ಸುರೇಶ್ ಅಂತ ಕರೀತಾರೆ ನೀವು ಅಲ್ವಾ? ನೋಡಿಮ್ಮ, ಈ ಜಾತಕ ಏನು ಹೇಳ್ತಮ್ಮ ಅದನ್ನು ಹೇಳಿಕೊಡ್ತೀನಮ್ಮ. ನೋಡಿಮ್ಮ, ಈ ಜಾತಕ ಏನಾಗುತ್ತೆ ಅಂದರೆ ಪುನರ್ಸು ನಕ್ಷತ್ರ ಮಿಥುನ ರಾಶಿಯ ಜಾತಕ ಮೇದು, ಅವರಿಗೆ ಶುಕ್ರದಶ ನಡೀತಂಟಮ್ಮ ಈಗ. ಓಕೆನಾ? ಶುಕ್ರದಶ ನಡೀತಂಟು. ಶುಕ್ರದಶ ಏನಪ್ಪ ಫೇವರಬಲ್ ಆಗಿ ರಿಸಲ್ಟ್ ಕೊಡುತ್ತಾ? ನನ್ನ ಲೆಕ್ಕದಲ್ಲಿ ಶುಕ್ರದಶ ಒಳ್ಳೆ ರಿಸಲ್ಟ್ ಕೊಡೋದಿಲ್ಲಮ್ಮ. ಹೆಲ್ತ್, ಆರೋಗ್ಯದ ಬಗ್ಗೆ ಅವರಿಗೆ ತುಂಬ ತೊಂದರೆಗಳನ್ನು ಕ್ರಿಯೇಟ್ ಮಾಡುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಕೂಡ ತೊಂದರೆಗಳನ್ನು ಕ್ರಿಯೇಟ್ ಮಾಡುವಂಥ ವಿಷಯಗಳು ತುಂಬ ಜಾಸ್ತಿ ಇದೆ ಅಮ್ಮ. ಅದರ ಜೊತೆಗೆ ಏನಾಗುತ್ತೆ ಅಂದರೆ ಈಗ ಶನಿ ಭುಕ್ತಿ ನಡೀತಂಟವ್ರಿಗೆ. ಓಕೆ, ಶನಿ ಭುಕ್ತಿ ಏನು ಒಳ್ಳೆ ರಿಸಲ್ಟನ್ನು ಕೊಡ್ತಾನೆ. ಶನಿ ಭುಕ್ತಿ ಕೂಡ ಕೆಲವೊಂದು ವಿಚಾರದಲ್ಲಿ ಪರವಾಗಿಲ್ಲ ಅಂತ ಹೇಳ್ತೇನೆ. ಶನಿ ಭುಕ್ತಿ ಓಕೆ, ಒಂದು ಲೆಕ್ಕಕ್ಕೆ ನೋಡ್ಲಿಕ್ಕೆ ಹೋದರೆ ಅಂಥ ತುಂಬ ತೊಂದರೆಗಳನ್ನು ಶನಿ ಕ್ರಿಯೇಟ್ ಮಾಡಲ್ಲ. ಬಟ್ ಶನಿಯ ರಾಶಿಯಲ್ಲೊಬ್ಬ ಮಾಂದಿ, ಸಾರಿ, ಶನಿಯ ರಾಶಿಯಲ್ಲೊಬ್ಬ ರಾಹು ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಆತ ತೊಂದರೆ ಕೊಟ್ಟೇ ಕೊಡ್ತಾನೆ ಅಮ್ಮ. ಸೊ ಏನು ಪ್ರಶ್ನೆ ಇದೆ ಅಮ್ಮ, ಕೇಳ್ಬಿಡಿ ತಾಯಿ. ಯಾವುದ್ರಲ್ಲಿ ಅಮ್ಮ? ನಿಮ್ಮ ಮಾತು ಕೇಳಿಸ್ತಾ ಇಲ್ಲ ತಾಯಿ, ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಉಂಟು. ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಆ ರೀತಿ ಹೇಳ್ತಾ ಇದ್ದೀರಾ ನೀವು? ಸೋಕೆ, ಸೊ ಇಲ್ಲಿ ಏನಾಗುತ್ತೆ ಅಂದರೆ ನೋಡಿ, ನಾನು ಮೊದಲೇ ಹೇಳಿದೆ ನಿಮ್ಗೆ, ಇಲ್ಲಿ ಏನಾಗುತ್ತೆ, ಇಲ್ಲಿ ಶನಿ ಇದ್ದಾನೆ, ಶನಿಯ ರಾಶಿಯಲ್ಲಿ ಒಬ್ಬ ರಾಹು ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಶನಿಯ ರಾಶಿ ರಾಹು ಇರೋದರಿಂದ ಇದು ತುಂಬ ಫೇವರೇಬಲ್ ಆದ ರಿಸಲ್ಟ್ ಕೊಡಿ. ಯಾಕಂದರೆ ಮೊದಲೇ ಶುಕ್ರಲ್ಲಿ ಏನು ಮಾಡ್ತಾನೆ, ಅಷ್ಟಮದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ ಬಂದು. ಆರೋಗ್ಯಕ್ಕೆ ಸಮಸ್ಯೆ ಕೊಟ್ಟೇ ಕೊಡ್ತಾನೆ. ಮೆಂಟಲ್ ಟೆನ್ಷನ್ ತಗೊಂಡ್ರೆ ಆರೋಗ್ಯದ ಸಮಸ್ಯೆ ಡೆಫಿನೆಟ್ ಅಂತ ಹೇಳ್ತೇನೆ. ಅಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಕೇತು ಮತ್ತು ರಾಹು ಎಕ್ಸಸ್ ಅಲ್ಲಿ ಕೆಲಸ ಮಾಡೋದರಿಂದ ವಿಶೇಷ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಉಂಟಮ್ಮ. ಬಟ್ ಶನಿ ಓಕೆ ಅಂತ ಹೇಳ್ತೇನೆ, ಪರವಾಗಿಲ್ಲ. ಒಂದು ಲೆಕ್ಕಕ್ಕೆ ಒಂದು ಹಂತದಲ್ಲಿ ಅವರನ್ನು ತಂದು ನಿಲ್ಲಿಸಬಹುದು, ಅವರನ್ನು ಒಂದು ಸಣ್ಣ ಪರಿಹಾರ ಹೇಳ್ತೇನೆ. ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಖಂಡಿತ ಒಳ್ಳೆ ರಿಸಲ್ಟ್ ಇದರ ಮುಖಾಂತರ ಬರುವ ಸಾಧ್ಯತೆ ಉಂಟು. ಅವರಿಗೆ 2020 ಕಳೆದ ನಂತರ ಅವ್ರಿಗೆ ಏನಾಗುತ್ತೆ, ಬುಧ ಭುಕ್ತಿ ಸ್ಟಾರ್ಟ್ ಆಗುತ್ತೆ. ಅದು ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡಿದೆ. ಬಟ್ ಈಗಂತೂ ಮಾಡಲ್ಲ ಅಂತ ಹೇಳ್ತೇನೆ. ಕಪ್ಪು ಉದ್ದಿನಿಂದ ನಿವಾರಿಸಿ ತೆಗೆದು, ಕಪ್ಪು ಉದ್ದು ಯಾಕಂದರೆ ಈ ಒಂದು ರಾಹುಗೆ ಸಂಬಂಧಪಟ್ಟಿದೆ. ಕಪ್ಪು ಉದ್ದು ವಿಶೇಷ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಕಪ್ಪು ಉದ್ದಿನಿಂದ ಒಂದು ಹಿಡಿ ಕಪ್ಪು ಉದ್ದನ್ನು ತೆಗೆದುಕೊಂಡು ಅದರಿಂದ ನಿವಾರಿಸಿ ತೆಗೆದಾಗ ಏನಾಗುತ್ತೆ, ವಿಶೇಷ ರೀತಿಯಲ್ಲಿ ಅದು ಪರಿಣಾಮ ಬೀರುತ್ತೆ. ಅದನ್ನು ನಿವಾರಿಸಿ ತೆಗೆದು ಹರಿವನಿರಲ್ಲಿ ಬಿಡಿ ಅಥವಾ ದೂರ ಬಿಸಾಡಿ, ಪರವಾಗಿಲ್ಲ. ಒಂದು ತಿಂಗಳು ಮಾಡ್ಕೊಂಡು ನೋಡಿಮ್ಮ, ತಕ್ಕ ಮಟ್ಟಿಗಾದರೂ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸಾಧ್ಯತೆ ಉಂಟು ತಾಯಿ. ಓಕೆನಾ? ದಿನ ಮಾಡಬೇಕಮ್ಮ, ಒಂದು ತಿಂಗಳು ದಿನ ಮಾಡ್ಬೇಕು ತಾಯಿ. ಸರಿನಾ? ಸರಿ, ಒಳ್ಳೇದಾಗ್ಲಿಮ್ಮ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಇಲ್ಲಾಂದರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಅಲ್ಲಿ ತೋರಿಸ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಯಾವುದೇ ಕಾರಣ ಕೂಡ ಯಾವುದು ಗೆಲುವು ಅಂತ ತೋರಿಸ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಕೂಡ ಹೇಳುವ ಹಾಗಿಲ್ಲ. ಓಕೆನಾ? ಸೊ ದಯವಿಟ್ಟು ಬೇಸರ ಮಾಡ್ಕೊಳ್ಬೇಡಿ, ನನಗೆ ಏನು ಉಂಟು ಅದನ್ನು ಹೇಳಬೇಕಾಗುತ್ತೆ. ಆರೋಗ್ಯದ ಸಮಸ್ಯೆಗೆ ಸಂಬಂಧಪಟ್ಟಂತೆ ವಿಶೇಷ ಕೆಲಸ ಮಾಡುತ್ತೆ, ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಓಕೆನಾ? ಇಲ್ಲೊಂದು ಕಡೆ ಶುಗರ್ಗೆ ಇದ್ದರೆ ತುಂಬ ತೊಂದರೆಗಳು ಜಾಸ್ತಿನೇ ಕ್ರಿಯೇಟ್ ಆಗ್ಬೋದು. ಮಿಥುನ ರಾಶಿಗೆ ಸಂಬಂಧಪಟ್ಟಂತೆ ಅಲ್ವಾ? ಸೊ ಮಿಥುನ ರಾಶಿ ಗೊತ್ತಾಯಿತು ನಿಮಗೆ ಅಲ್ವಾ? ಸೊ ನಮ್ಮ ಪರಾಕ್ರಮ ಅಲ್ವಾ? ನೀವೇನಾದರೂ ಕೂಡ ಕೈಯನ್ನು ಯೂಸ್ ಮಾಡಿ ನಾನು ನಿಮಗೆ ಹೊಡಿತೇನೆ ಬಡಿತೇನೆ ಅಂದರೆ ನಿಮ್ಮ ಮಿಥುನ ರಾಶಿ ಅಲ್ಲಿಗೆ ಆಕ್ಟಿವೇಟ್ ಆಗಿಬಿಡ್ತದೆ. ಇನ್ನು ಒಳ್ಳೇದು ಮಾಡ್ತೀರ ಕೆಟ್ಟದ್ದು ಮಾಡ್ತೀರಿ, ಇದರಲ್ಲಿ ದಾನ ಧರ್ಮ ಮಾಡ್ತೀರಾ, ಇದರಲ್ಲಿ ಒಳ್ಳೆ ಯಾರಿಗಾದರೂ ಒಳ್ಳೇದು ಮಾಡ್ತೀರಾ ಅಥವಾ ಯಾರ ಕಣ್ಣೀರನ್ನು ಒರೆಸ್ತೀರಾ ಅಂದರೆ ನಿಮ್ಮ ಮಿಥುನ ರಾಶಿ ಪರವಾಗಿಲ್ಲ. ಅಂದರೆ ನಿಮ್ಮ ಕೈಯಲ್ಲಿ ನಿಮ್ಮ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದ್ದರೆ ಪರವಾಗಿಲ್ಲ. ಅದೇ ಇದರಲ್ಲಿ ಫೈಟಿಂಗ್ ಮಾಡ್ತೀರಾ ಅದು ಕೆಟ್ಟೋಗುತ್ತೆ, ಮಿಥುನ ರಾಶಿ ಕೆಟ್ಟೋಗುತ್ತೆ. ಆಗ ಏನಾಗುತ್ತೆ, ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂತೆ ವಿಶೇಷ ತೊಂದರೆ ಕ್ರಿಯೇಟ್ ಆಗುತ್ತೆ ನಿಮಗೆ. ನಿಮ್ಮ ಜೋಡಿದಾರಿಗೆ ಸಂಬಂಧಪಟ್ಟಂತೆ ವಿಶೇಷ ತೊಂದರೆ ಕ್ರಿಯೇಟ್ ಆಗುತ್ತೆ ನಿಮಗೆ. ತುಂಬ ಸುಲಭ ರೀತಿಯಲ್ಲಿ ನಿಮ್ಮನ್ನು ಹೋಗಲಿಕ್ಕೆ ಬಿಡದಂತಹ ಪರಿಸ್ಥಿತಿ ಅದು ನಿರ್ಮಾಣ ಅಂತೂ ಮಾಡಿಯೇ ಮಾಡುತ್ತೆ. ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಅಂತ ಹೇಳಿದೆ. ಅದಕ್ಕೋಸ್ಕರ ತುಂಬ ಜನಕ್ಕೆ ಏನಾಗುತ್ತೆ, ನಾನೀಗ ಬರುವ 15ನೇ ತಾರೀಕಿಗೆ ಒಂದು ಕ್ಲಾಸ್ ಮಾಡ್ತಾ ಇದ್ದೇನೆ, ಸ್ಟನ್ನಿಂಗ್ ಪ್ರೆಡಿಕ್ಷನ್ಸ್ ಅಂತ. ಸ್ಟನ್ನಿಂಗ್ ಪ್ರೆಡಿಕ್ಷನ್ಸ್ ಅಂದರೆ ಜಾತಕ ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗಬೇಕು ಆ ಜಾತಕದಲ್ಲಿ ಏನುಂಟು ಅಥವಾ ಏನಿಲ್ಲ ಕೂಡಲೇ. ಆದರೆ ವಿದಿನ್ 1 ಮಿನಿಟ್ ಅಲ್ವಾ, 30 ಸೆಕೆಂಡ್ನಿಂದ 1 ಮಿನಿಟ್ ಒಳಗೆ ನಿಮಗೆ ಗೊತ್ತಾಗಬೇಕು. ಆ ಕ್ಲಾಸನ್ನು ನಾನೀಗ 15ನೇ ತಾರೀಕಿಗೆ ಮಾಡ್ತಾ ಇದ್ದೇನೆ. ತುಂಬ ಜನರ ತಲೆಯಲ್ಲಿ ಏನುಂಟು ಅಂದರೆ, ಇವರು ಇಲ್ಲಿ ಇಷ್ಟು ಹೇಳಿಕೊಡ್ತಾರೆ, ಇನ್ನು ಕ್ಲಾಸಲ್ಲಿ ಏನು ಹೇಳಿಕೊಡ್ತಾರೆ ಅಂತ ಗೊತ್ತಾಗಿದೆ. ಇಲ್ಲಿ ಇಷ್ಟು ಹೇಳಿಕೊಡ್ತಾರೆ, ಕ್ಲಾಸಲ್ಲಿ ಏನು ಹೇಳಿಕೊಡ್ತಾರೆ ನಿಮಗೆ ಗೊತ್ತಿಲ್ಲ. ಇಲ್ಲಿ ಹೇಳಿಕೊಡುವಂಥದ್ದೇ ಬೇರೆ, ಕ್ಲಾಸಲ್ಲಿ ಹೇಳಿಕೊಡುವಂಥದ್ದೇ ಬೇರೆ. ಕ್ಲಾಸ್ನ ರಹಸ್ಯಗಳೇನುಂಟು ಇಲ್ಲಿ ನಾನು ಅದನ್ನು ರಿವೀಲ್ ಮಾಡೋದೇ ಇಲ್ಲ ಅಂತ ಹೇಳ್ತೇನೆ. ಸಾಧ್ಯನೇ ಇಲ್ಲ ಮಾಡಲಿಕ್ಕೆ. ನನ್ನ ಕ್ಲಾಸನ್ನು ಒಂದು 105 ಜನ ಇಷ್ಟರವರೆಗೆ ಅಟೆಂಡ್ ಮಾಡಿದ್ದಾರೆ. ಅವ್ರ ಹತ್ರ ಕೇಳಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಎಲ್ಲ ರಹಸ್ಯ ಇರ್ತದೆ ಅಂತ. ಇದೆಲ್ಲ ಜನರಲ್ ಆಗಿರುವಂಥದ್ದು, ಇದೆಲ್ಲ ಮಾಮೂಲಿ ಎಲ್ಲರಿಗೂ ಗೊತ್ತಿರುವಂಥದ್ದು, ಏನೂ ಇಲ್ಲ ಅಂತ ಹೇಳ್ತೇನೆ ಇದರಲ್ಲಿ. ಬಟ್ ಇದನ್ನೇ ರಹಸ್ಯ ಅಂತ ತಿಳ್ಕೊಂಡ್ರೆ ನಿಮ್ಮ ತಪ್ಪಾಗುತ್ತೆ, ನಿಮಗೆ ಜ್ಯೋತಿಷ ಕಲೀಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ. ಅದಕ್ಕೋಸ್ಕರ ಈ ಆನೆ ಗೊತ್ತಾ ನಿಮಗೆ, ಆನೆಗೆ ಜಗಿಲಿಕ್ಕೆ ತೋರಿಸ್ಲಿಕ್ಕೆ ಇರುವಂತಹ ಹಲ್ಲೇ ಬೇರೆ, ಜಗಿಲಿಕ್ಕೆ ಇರುವಂಥ ಹಲ್ಲೇ ಬೇರೆ. ಗೊತ್ತಾ ನಿಮಗೆ, ತೋರಿಸ್ಲಿಕ್ಕೆ ಇರುವಂಥ ಹಲ್ಲು ಬೇರೆ, ಜಗಿಲಿಕ್ಕೆ ಇರುವಂಥ ಹಲ್ಲು ಬೇರೆ. ನಾವು ಕೂಡ ಹಾಗೇನೆ, ಇಲ್ಲಿ ತೋರಿಸೋದೇ ಬೇರೆ, ಅಲ್ಲಿ ಹೇಳಿಕೊಡೋದೇ ಬೇರೆ. ಅರ್ಥ ಆಯ್ತಾ ನಿಮಗೆ? ನಮ್ಮದು ಹಾಗೇನೆ, ಇಲ್ಲಿ ತೋರಿಸ್ಲಿಕ್ಕೆ ಒಂದು ಹಲ್ಲು ಬೇರೆನೆ, ಅಲ್ಲಿ ಜಗಿಲಿಕ್ಕೆ ಒಂದು ಹಲ್ಲು ಬೇರೆನೆ, ಇಲ್ಲಿ ಕ್ಲಾಸಲ್ಲಿ. ಅದಕ್ಕೋಸ್ಕರ ಕ್ಲಾಸಿಗೆ ಬಂದೆ ಅಟೆಂಡ್ ಮಾಡಿನೇ ಕಲಿಬೇಕು. ಆನಂತರ ಅಲ್ಲಿ ಹೇಳುವಂಥ ರಹಸ್ಯಗಳು ಅದು ಅಲ್ಲಿನೇ ಇರ್ತವೆ ಹೊರತು ಅದು ನಿಮಗೆ ಇಲ್ಲಿ ಬರೋಕ್ಕೆ ಚಾನ್ಸೇ ಇಲ್ಲ, ಆಗುವುದೇ ಇಲ್ಲ, ಬರೋಕ್ಕೆ ಬಿಡುವುದು ಕೂಡ ಇಲ್ಲ ಅಂತ ಹೇಳ್ತೇನೆ. ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿಬಿಡ್ತದಮ್ಮ. ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿದೆ ಅಲ್ವಾ? ನಾನು ಯಾರೋ ಹೇಳಿದ್ದು ಕೇಳಿ
ಮಾಡಿದ್ದೇನೆ. ಅವ್ರು ಇಲ್ಲೇ ಎಷ್ಟು ಹೇಳಿಕೊಡ್ತಾ ಇದ್ದಾರೆ ಕ್ಲಾಸಿಗೆ ಬಂದು ಏನಪ್ಪ ಮಾಡೋಣ, ಏನು ಕ್ಲಾಸಿಗೆ ಬಂದು ಮಾಡುವಂಥದ್ದಲ್ಲ, ನಿಮ್ಗೆ ಗೊತ್ತಿದೆ ಕ್ಲಾಸ್ ಅಟೆಂಡ್ ಮಾಡಿದವ್ರಿಗೆ ನಾನೇನು ಹೇಳಿಕೊಡ್ತೀನಿ ಅಂತ, ರೈಟ್ ತಾನೆ? ಅದಕ್ಕೋಸ್ಕರ ಭ್ರಮೆಯಲ್ಲಿ ಬೀಳಬೇಡಿ ಅಂತ ಹೇಳ್ತೇನೆ. ರಹಸ್ಯಗಳು ತುಂಬ ಇವೆ. ನಾನೀಗ ಹೇಳಿಕೊಡುವಂಥದ್ದು ಯಾವುದು, 15 ತಾರೀಕಿಗೆ ಮಾಡುವಂಥ ಕ್ಲಾಸ್ ಏನು ನೋಡಿ, ಅದು ಪರಾಶರ ಮತ್ತು ಭೃಗುನಂದಿನಾಡಿಯ ಆಧಾರಿತವಾಗಿರುವಂಥದ್ದು ಕ್ಲಾಸ್ ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿರುವಂಥದ್ದು. ಜಾತಕ ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗಬೇಕು ಈ ಜಾತಕ ಇಷ್ಟೇ ಖಂಡಿತವಾಗಿ. ನಿಮಗೆ ಅದು ಒಂದು ಥರ ಪ್ರೆಡಿಕ್ಷನ್ ಮಾಡಲಿಕ್ಕೆ ತುಂಬ ಸುಲಭ ಆಗುವಂಥದ್ದು. ಯಾರೆಲ್ಲ ಬೇಸಿಕ್ ಕಲ್ತಿದ್ದರೆ ಬಂದು ಅಟೆಂಡ್ ಆಗ್ಬೋದು, ತುಂಬ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗುತ್ತೆ. ಮಿಥುನ್ ರಾಶಿ ಗೊತ್ತಾಯಿತು ನಿಮಗೆ. ಸೊ ಮಿಥುನ್ ರಾಶಿಗೆ ಕೆಲಸ ಮಾಡೋದಂತವಲ್ಲ, ಏನು ಕೈಯಲ್ಲಿ ನೀವು ಒಳ್ಳೇದು ಮಾಡ್ತೀರಾ ಕೆಟ್ಟದ್ದು ಮಾಡ್ತೀರಾ ಅದರ ಮುಖಾಂತರ ಮಿಥುನ್ ರಾಶಿ ಕೆಲಸ ಮಾಡುತ್ತಪ್ಪ, ಅದ್ರ ಮುಂದೆ ಒಳ್ಳೇದು ಕೆಟ್ಟದ್ದು ಎರಡರಲ್ಲೂ ಒಂದಲ್ಲ ಫೈಟಿಂಗ್ ಮಾಡ್ತೀರಾ ಹೀಗೆ ಮಾಡಿ ಅಲ್ವ, ಅಥವಾ ಯಾರಿಗಾದರೂ ಕಣ್ಣೀರು ಒರೆಸ್ತೀರಾ, ಅದು ನಿಮಗೆ ಬಿಟ್ಟಿರುವಂಥದ್ದು. ಸೊ ಮಿಥುನ್ ರಾಶಿ ಚೆನ್ನಾಗಿರಬೇಕಾದ್ರೆ ಇದನ್ನಂತೂ ಮಾಡಲೇಬೇಕಾಗುತ್ತೆ. ಫೈಟಿಂಗ್ ಮಾಡುವ ಹಾಗೆ ಇಲ್ಲ, ಆಗ ಮಿಥುನ್ ರಾಶಿ ಸಂಪೂರ್ಣವಾಗಿ ಕೆಟ್ಟೋಗಿಬಿಡ್ತದೆ, ಆಗುವುದಿಲ್ಲ. ಯಾಕಂದರೆ ಅದರ ಕಾರಕತ್ವ ಬಂದು ಕುಜನಿಗಿರುವಂಥದ್ದು, ಕುಜ ಕೆಟ್ಟೋಗಿಬಿಡ್ತಾನೆ, ಆಗ ಭೂಮಿ ಸಂಬಂಧ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆಗಳು ತೀರ ಜಾಸ್ತಿ ಆಗಿಬಿಡ್ತವೆ. ನೆನ್ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದ್ಬೇಡ ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟಂತೆ. ಕರ್ಕಾಟಕ ರಾಶಿ ಏನಪ್ಪ ಹೇಳುತ್ತೆ, ಕರ್ಕಾಟಕ ರಾಶಿ ವಿಶೇಷ ರೀತಿಯಲ್ಲಿ ಅದು ಜಲತತ್ವದ ರಾಶಿ, ಉತ್ತರ ದಿಕ್ಕಿನ ರಾಶಿ, ಬ್ರಾಹ್ಮಣ ವರ್ಣದ ರಾಶಿ. ಓಕೆ, ಜಲತತ್ವದ ರಾಶಿ, ಉತ್ತರ ದಿಕ್ಕಿನ ರಾಶಿ, ಬ್ರಾಹ್ಮಣ ವರ್ಣದ ರಾಶಿ, ಅದರ ಜೊತೆಗೆ ಅದರ ಅಧಿಪತಿ ಬಂದು ಚಂದ್ರ, ಅದಕ್ಕೆ ಅಧಿಪತಿಯನ್ನು ಚಂದ್ರನನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಚಂದ್ರನಿಗೆ ಅದು ಒಂದೇ ರಾಶಿ ಅಲ್ವ, ಬೇರೆ ಎಲ್ಲ ಪ್ಲಾನೆಟ್ಗೂ ಎರಡೆರಡು ರಾಶಿ ಇದ್ದರೆ ಚಂದ್ರ ಮತ್ತು ಸೂರ್ಯನಿಗೆ ಒಂದೊಂದೇ ರಾಶಿಯನ್ನು ಕೊಟ್ಟುಬಿಟ್ಟಿದ್ದಾರೆ. ಸೊ ಅದು ವಿಶೇಷ ರೀತಿಯಲ್ಲಿರುವಂಥದ್ದು ಚಂದ್ರನ ರಾಶಿ, ಅದು ಯಾವುದು, ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಬಂದು ನೈಸರ್ಗಿಕ ಜನ್ಮಗುಂಡಲಿಯ 4ನೇ ಮನೆ, ಅಂದರೆ ಮೇಷರಾಶಿಯಿಂದ 4ನೇ ಮನೆ ನೈಸರ್ಗಿಕ ಜನ್ಮಗಳು 4ನೇ ಮನೆ, ಅದನ್ನು ಸುಖಸ್ಥಾನ ಅಂತ ಕರಿತೇವೆ. ಅದನಂತರ ಹೋಲ್ಡಿಂಗ್ ಪವರ್ ಅಂತ ಕರಿತೇವೆ. ಅನಂತರ ಸುಖಸ್ಥಾನ ವಿಶೇಷ ರೀತಿಯಲ್ಲಿ, ಮತ್ತು ಮನೆಗೆ ಸಂಬಂಧಪಟ್ಟಂತೆ, ವಾಹನಕ್ಕೆ ಸಂಬಂಧಪಟ್ಟಂತೆ, ಜಾಗಕ್ಕೆ ಏನು ಸುಖಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಉಪಯೋಗ ಮಾಡ್ತೀರಾ ಅಥವಾ ಸುಖಕ್ಕೆ ಸಂಬಂಧಪಟ್ಟಂಥ ಸಾಧನಗಳನ್ನು ಉಪಯೋಗ ಮಾಡ್ತೀರಾ ಅದಕ್ಕೆ ಸಂಬಂಧಪಟ್ಟಂತೆ ಕರ್ಕಾಟಕ ರಾಶಿ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುತ್ತೆ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ಪರವಾಗಿಲ್ಲ. ಸೊ ಇದನ್ನು ನೆನ್ಪಿಟ್ಕೊಳ್ಬೇಕು. ಆನಂತರ ಈ ಕರ್ಕಾಟಕ ರಾಶಿ ಯಾರಿಗೆ ತುಂಬ ಪ್ರಭಾವ ಬೀರ್ತಾ ಇರ್ತದೆ ಅವರಿಗೆಲ್ಲ ವಿಶೇಷ ರೀತಿಯಲ್ಲಿ ಏನಾಗುತ್ತೆ ಅಂದರೆ, ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟವರಿಗೆ ವೇರಿಯೇಷನ್ ತುಂಬ ಜಾಸ್ತಿ, ಟೆನ್ಷನ್, ಮೆಂಟಲ್ ಟೆನ್ಷನ್ ತುಂಬ ಜಾಸ್ತಿ. ಯಾಕಂದರೆ ಅದಕ್ಕೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಇರ್ತದೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಇರುವಾಗ ಮೆಂಟಲ್ ಟೆನ್ಷನ್, ವೇರಿಯೇಷನ್ ತುಂಬ ಜಾಸ್ತಿ ಆಗುವಂಥ ಸಾಧ್ಯತೆಗಳು ತೀರ ಜಾಸ್ತಿ. ಅದರ ಜೊತೆಗೆ ಎಲ್ಲೋ ಒಂದು ಕಡೆ ಈ ಕರ್ಕಾಟಕ ರಾಶಿಯಲ್ಲಿ ಚಂದ್ರನೇ ಅಧಿಪತಿ ಆಗಿರೋದ್ರಿಂದ ಅದು ತಾಯಿಗೆ ಸಂಬಂಧಪಟ್ಟಿದೆ, ತಾಯಿಯ ಕಾರಕತ್ವ, ತಾಯಿಗೇ ವೇರಿಯೇಷನ್ ಜಾಸ್ತಿ. ಎಲ್ಲ ಕಡೆ ಕೂಡ ನೋಡ್ಕೊಳ್ಬೇಕಾಗುತ್ತೆ. ಅದಕ್ಕೊಂದು ಸಿಂಬಲನ್ನು ಕೊಟ್ಟಿದ್ದಾರೆ, ಏಡಿ ಅಲ್ವಾ, ಏಡಿ ಕ್ಯಾನ್ಸರ್ ಅಲ್ವಾ, ಏಡಿಯನ್ನು ಸಿಂಬಲ್ ಆಗಿ ಕೊಟ್ಟಿದ್ದಾರೆ. ಏಡಿಗೆ ಎಷ್ಟು ಕಾಲುಂಟು ನೋಡಿ, ಅಷ್ಟು ಕಾಲು ಯಾಕೆ ಕೊಟ್ಟಿದ್ದಾರೆ, ಎಷ್ಟು ಕಾಲುಂಟು ಕೈ ಉಂಟು ಅಲ್ವಾ, ಸೊ ಅದು ಯಾಕೆ ಕೊಟ್ಟಿರ್ತಾರೆ, ಯಾಕಂದರೆ ಒಬ್ಬರು ಮಾತೆ ಒಂದೇ ಕ್ಷಣದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸ್ತಾರೆ ಅಂತ ಅರ್ಥ. ಎಲ್ಲ ಕೆಲಸಗಳನ್ನ ಅಲ್ಲಿ ಒಂದು ಕಡೆ ಹಾಲಿಟ್ಟಿದ್ದಾರೆ ಅದನ್ನು ನೋಡಬೇಕು, ಅಡುಗೆ ಮಾಡ್ತಾ ಇದ್ದಾರೆ ಅದನ್ನು ನೋಡಿಕೊಂಡು, ಮಕ್ಕಳು ಕೂಗ್ತೊಂಡು ಅದನ್ನು ನೋಡಬೇಕು, ಗಂಡನಿಗೆ ರೆಡಿ ಮಾಡಬೇಕು, ಎಲ್ಲವನ್ನು ಕೂಡ ಅವರು ಏಕಕ್ಷಣದಲ್ಲಿ ಒಂದೇ ಬಾರಿಗೆ ಅದಷ್ಟು ಕೆಲಸಗಳನ್ನ ಮಾಡ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಅಷ್ಟು ಕಾಲುಗಳುಳ್ಳಂತಹ ಒಂದು ಏಡಿಯನ್ನು ಅದಕ್ಕೆ ಏನು ಕೊಟ್ಟಿದ್ದಾರೆ, ಸಿಂಬಲ್ ಆಗಿ ಕೊಟ್ಟುಬಿಟ್ಟಿದ್ದಾರೆ. ಇನ್ನೇನು ಹೇಳ್ತಪ್ಪ, ಅದು ಹೇಳಿಕೊಡ್ತೇನೆ, ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ. ನಾನು ಕಾರ್ಕಳದಿಂದ ಫೋನ್ ಮಾಡುದು. ನಮಸ್ತೆ ಅಮ್ಮ. ಕಾರ್ಕಳದಿಂದ ಫೋನ್ ಮಾಡುದು. ನಮಸ್ತೆ ಅಮ್ಮ. ಮತ್ತೆ ಇದು ಮತ್ತೆ ಎಂತ, ಇದೊಂದು ತಾಪತ್ರ ದಿನ, ಎಂತ ಕೆಲಸ ಇಲ್ಲ, ಇವ್ರಿಗೆ ಮೂರ್ತಿ ಕೆಲಸ ಮಾಡುದು. ನಾನು ಹೇಳಿದ್ದು ಕೇಳಿಸ್ತಾನೆ ಇಲ್ಲ ನಿಮ್ಗೆ ಅಂದ್ರೆ, ಮತ್ತೆ ತಾಪತ್ರ ಏನಿದ್ದಾನೆ, ಅದರ ಅರ್ಥ ಏನಂದ್ರೆ ಗುರುಬಲ ಇಲ್ಲ ಅಂತ ಆಯ್ತಮ್ಮ. ಗುರುಬಲ ತುಂಬ ಕಡಿಮೆ ಉಂಟು. ಮನೆಯಲ್ಲಿ ಇಟ್ಟಂತಹ ದೇವರ ಕೋಣೆ ಏನುಂಟಮ್ಮ, ಅದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ. ನೀವೇನು ಬೇಡ್ಕೊಳ್ತೀರಾ ಅದ್ರಲ್ಲಿ, ಅಲ್ಲಿಂದ ಬರ್ತಾನೆ ಇಲ್ಲ ಯಾವುದು ಕೂಡ. ಅದಕ್ಕೆ ಕಷ್ಟ ಆಗ್ತಾ ಉಂಟು. ಬುಧನ ಪರಿಸ್ಥಿತಿ ತುಂಬ ಚೆನ್ನಾಗಿಲ್ಲ ಅಂತ ಅರ್ಥಮ್ಮ. ಈಗ ಯಾರ ಬಗ್ಗೆ ತಿಳ್ಕೊಬೇಕು ತಾಯಿ, ಹೇಳಿಬಿಡಿ. ನಮ್ಮ ಗಂಡನ ಬಗ್ಗೆ. ಸರಿ, ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. ಹುಟ್ಟಿದ ದಿನಾಂಕ ಇಲ್ಲ, ಹೆಸರು ಹೇಳಿದ್ರೆ ಹೇಳ್ತೀರಾ ಅವರು? ಸರಿ ಸರ್, ನಿಮ್ಮ ಹುಟ್ಟಿದ ಸರ್ ನೋಡಿ, ಟಿವಿ ನೋಡ್ಕೊಂಡು ಮಾತಾಡಬೇಡಿ ಸರ್, ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ. ದಯವಿಟ್ಟು ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡ್ಕೊಳ್ಳಿ. ಸರಿ, ಜನಾರ್ದನ್ ಅವರೇ, ನಿಮ್ಮ ಹುಟ್ಟಿದ ದಿನಾಂಕ ಇದೆಯಾ? ಹುಟ್ಟಿದ ದಿನಾಂಕ ಇಲ್ಲ ಅಂದ್ರೆ ಬೇಡ ಸರ್, ಇಲ್ಲ ಅಂತ ಹೇಳಿಬಿಡಿ, ಬೇಡ, ಇಲ್ಲ ಇಲ್ಲ, ಅದನ್ನೆಲ್ಲ ಹುಡುಕ್ಲಿಕ್ಕೆ ಹೋಗ್ಬೇಡಿ. ಓಕೆ, 1-12 ಒಳಗೆ ನಂಬರ್ ಹೇಳಿ ಸರ್. 9. ಓಕೆ, ಒಂದೇ ಒಂದು ನಿಮ್ಮ ಕತೆ ಎಲ್ಲ ಅವ್ರು ಹೇಳಿ ಆಯಿತು. ಈಗ ನನಗೆ ಎಲ್ಲ ಹಿಸ್ಟ್ರಿ ಎಲ್ಲ ಮುಗಿಸಿ ಆಯಿತು ಅವ್ರು, ನಾನು ಕೂಡ ಏನು ಮಾಡುವಾಗಿಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ, ಪ್ರಶ್ನೆಗುಂಡಲಿ ಹಾಕಿದ್ದೇನೆ. ಪ್ರಶ್ನೆಗುಂಡಲಿಯಲ್ಲಿ ಇವತ್ತಿನ ಮಟ್ಟಿಗೆ ಪೂರ್ವಭಾದ್ರ ನಕ್ಷತ್ರ, ಕುಂಭರಾಶಿ ಮತ್ತು ಧನುರ್ಲಗ್ನ ಬರ್ತಾ ಇದೆ. ಸೊ ಧನುರ್ಲಗ್ನ, ಯಾಕಂದರೆ ನಂಬರ್ 9 ಹೇಳಿದೆ ಧನುರ್ಲಗ್ನ ಆಯ್ತಲ್ಲೂ. ಸೊ ಏನಾಗುತ್ತೆ ಗುರುದಶ ಸರ್, ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ ಓಕೆನಾ?
ಸರಿ. ಯಾಕೆ ಗುರು ದೇಶ ನಡೀತಾ ಸರ್ ಈಗ ಓಕೆ ಏನಾಗುತ್ತೆ ಗುರು ದೇಶ ನಡೀತಾ ಗುರು ದೇಶ ತಕ್ಕ ಮಟ್ಟಿಗೆ ಒಳ್ಳೇದೇ ಅಂತ ಕೆಟ್ಟ ದೇಶ ಅಂತೂ ಖಂಡಿತ ಅಲ್ಲ ಅಂತ ಹೇಳಿದ್ರೆ ತುಂಬ ಪ್ರಾಬ್ಲಮೆಟಿಕ್ ಅಂತೂ ಖಂಡಿತ ಅಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಗುರು ದೇಶದಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಪೂರ್ತಿ ಆಗಲಿಕ್ಕೆ ಬಿಡುವುದಿಲ್ಲ, ಅರ್ಧರ್ಧನೇ ಆಗ್ತವೆ. ನಿಮಗೂ ಗೊತ್ತಿರೋದಿಲ್ಲ ನೀವೇನು ಮಾಡಬೇಕಂತ ಅಂತ ಪರಿಸ್ಥಿತಿ ಅಂದರೆ ಪ್ರಾಸ್ಪರಿಟಿ ಬರ್ತಾ ಇಲ್ಲ. ಈಗಷ್ಟು ಹೇಳಿದವರಿಗೆ ಮನೆಯಲ್ಲಿಟ್ಟಂತಹ ದೇವರ ಕೋಣೆ ಎಲ್ಲೊಂದು ಕಡೆ ತೊಂದರೆ ಕೊಡ್ತಾ ಉಂಟು, ಅದನ್ನು ಸರಿ ಮಾಡಬೇಕಂತ ಅನಿವಾರ್ಯತೆ ಉಂಟು. ಸೊ ಅದನ್ನು ಮಾಡ್ಕೊಳ್ಳಿ ಜನಾರ್ದನ್ ಅವರೇ. ಆಗೇನಾಗುತ್ತೆ ನಿಮಗೆ ಮುಂದುವರಲಿಕ್ಕೆ ಬೇಕಾಗದು ಸಹಾಯವನ್ನು ಖಂಡಿತ ಮಾಡಿಯೇ ಮಾಡ್ತದೆ. ಅದರ ಜೊತೆಗೆ ಏನಾಗುತ್ತೆ ಈಗ ಶುಕ್ರ ಭುಕ್ತಿ ತೋರಿಸ್ತಾ ಉಂಟು. ಸೊ ಶುಕ್ರ ಭುಕ್ತಿ ನಡೀತಾ ಉಂಟು. ಈಗ ಶುಕ್ರ ಭುಕ್ತಿ ನಡೆದಾಗ ಏನಾಗುತ್ತೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ಅದು ಕ್ರಿಯೇಟ್ ಮಾಡುತ್ತೆ. ಕಾರ್ಯಕ್ಷೇತ್ರ ಕೆಲಸಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ಅದು ತೋರಿಸ್ತಾ ಉಂಟು ಸರ್. ಅರ್ಥ ಆಯ್ತಾ? ಸೊ ಏನು ತಿಳ್ಕೊಳ್ಬೇಕು ಸರ್ ನಿಮಗೆ, ಪ್ರಶ್ನೆ ಮಾಡಿ. ಅದೇ ಕೆಲಸ ಇಲ್ಲ ಮತ್ತೆ ಸ್ವಲ್ಪ ಅದೇ ಈಗ ಅಂದ್ರೆ ಸ್ವಲ್ಪ ಸ್ವಲ್ಪ ಏನಾದ್ರೂ ಮಾಡಿ ಜೀವನ ಮಾಡ್ತೇನೆ. ಹೇಳಿ ಹೇಳಿ. ಮತ್ತೆ ಎರಡು ಹೆಣ್ಮಕ್ಳಿಗೆಲ್ಲ ಮದುವೆ ಮಾಡಿದ್ದೇನೆ. ಆಯ್ತು ಸರ್, ಪರವಾಗಿಲ್ಲ. ಓಕೆ, ನಾನು ಏನು ಹೇಳ್ತೀನಿ ಅಂದರೆ ನಿಮಗೆ ಇದರಲ್ಲಿ ಏನಾಗುತ್ತೆ ಈಗ ಶುಕ್ರ ಭುಕ್ತಿ ನಡೀತಾ ಉಂಟು. ಶುಕ್ರ ಭುಕ್ತಿ ಮುಗಿಯುವವರೆಗೆ ನಿಮಗೆ ಕಾರ್ಯಕ್ಷೇತ್ರ ತುಂಬ ಚೆನ್ನಾಗಿ ಇರೋದಿಲ್ಲ ಅಂತ ಹೇಳ್ತೇನೆ. ಮನೆಯಲ್ಲಿರುವಂಥ ದೇವರ ಕೋಣೆಯನ್ನು ಸರಿ ಮಾಡಿದರೆ ಎಲ್ಲ ರೀತಿಯಲ್ಲಿ ಕೂಡ ನಿಮಗೆ ಪ್ರಾಸ್ಪರಿಟಿ ಬರುತ್ತೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದರ ಜೊತೆಗೆ ಏನಾಗುತ್ತೆ ಅಂದರೆ ಈ ವರ್ಷ ಎಂಡ್ ಆದ ನಂತರ ನಿಮಗೆ ಸೂರ್ಯ ಭುಕ್ತಿ ಸ್ಟಾರ್ಟ್ ಆಗುತ್ತೆ. ಸೂರ್ಯ ಭುಕ್ತಿ ಸ್ಟಾರ್ಟ್ ಆದಾಗ ಸೂರ್ಯ ಬಂದು ಭಾಗ್ಯಾಧಿಪತಿ, ಈಗಿನ ಲಗ್ನಕ್ಕೆ ಆತ ಭಾಗ್ಯಾಧಿಪತಿ ಆಗಿರ್ತಾನೆ. ಭಾಗ್ಯದಲ್ಲಿ ಇಂಪ್ರೂವ್ಮೆಂಟನ್ನು ಕೊಡ್ತಾನೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ನಿಮಗೆ ತುಂಬ ಚೆನ್ನಾಗಿ ನಿಮ್ಮನ್ನು ಮುಂದುವರ್ಸ್ಕೊಂಡು ಹೋಗುತ್ತೆ. ಅಲ್ಲಿವರೆಗೆ ನೀವು ವೆಯ್ಟ್ ಮಾಡಬೇಕಂತ ಅನಿವಾರ್ಯತೆ ಸರ್. ಸಾಧ್ಯ ಆದರೆ ಮನೆಯ ದೇವ್ರ ಕೋಣೆಯನ್ನು ಸರಿ ಮಾಡಿ ಸರ್, ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ ಜನಾರ್ದನ್ ಅವರೇ. ಸರಿನಾ? ಒಳ್ಳೇದಾಗಲಿ ಸರ್, ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ. ಓಕೆನಾ? ರೈಟ್ ಅಲ್ವಾ. ಅವರ ಪತ್ನಿ ನೋಡಿ ಒಂದು ಎಷ್ಟು ವಿದಿನ್ 30 ಸೆಕೆಂಡಲ್ಲಿ ಸೃಷ್ಟಿ ಎಲ್ಲ ಹೇಳಿ ಆಯಿತು ಅವರೆಲ್ಲ. 30 ಸೆಕೆಂಡ್ ಎಷ್ಟು ಸ್ಪೀಡ್ ಅಲ್ವಾ. ಅದಕ್ಕೇ ಹೇಳೋದು ನೋಡಿ, ಅವರೆಲ್ಲ ಎಷ್ಟು ಒಂದು ಎಲ್ಲ ರೀತಿಯಲ್ಲಿ ಕೂಡ ಕೆಲಸ ಮಾಡಿ. ಅದಕ್ಕೇ ಕರ್ಕಾಟಕ ರಾಶಿಗೆ ಏಡಿಯನ್ನು ಅದಕ್ಕೆ ಒಂದು ಸಿಂಬಲ್ ಆಗಿ ಕೊಟ್ಟಿರ್ತಾರೆ ಅಲ್ವಾ. ಈ ಏಡಿ ಎಲ್ಲಿರ್ತದೆ ಅದು ಉಭಯಜೀವಿ, ಅದು ನೀರಿನಲ್ಲಿರ್ತದೆ, ಮಣ್ಣಿನ ಅಡಿಯಲ್ಲಿ ಕೂಡ ಹೋಗಿ ಕೂತ್ಕೊಂಡ್ಬಿಡ್ತು. ಉಭಯಜೀವಿ ಅಂದರೆ ಅವರು ಹೇಗೆ ಬೇಕಾದ್ರೂ ಜೀವನ ನಡೆಸಬಲ್ಲರು, ಎಲ್ಲಿ ಬೇಕಾದ್ರೂ ಅಡ್ಜಸ್ಟ್ ಆಗಬಲ್ಲರು ಅಂತ ಅದು ಇಂಡಿಕೇಷನ್. ಅದರ ಜೊತೆಗೆ ಅವರಿಗೆ ಆರೋಗ್ಯದ ವಿಚಾರದಲ್ಲಿ ನೋಡ್ಕೊಳ್ಬೇಕಾಗಿದೆ. ತಾಯಂದರಿಗೆ ಆರೋಗ್ಯದ ವಿಚಾರದಲ್ಲಿ ಯಾವಾಗಲೂ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥದ್ದು ತುಂಬ ಜಾಸ್ತಿ ಅಂತ ಹೇಳಿದ್ರೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇರ್ತದೆ. ಪಾಪ ಏನು ಮಾಡಬೇಕು ಗೊತ್ತಾಗಿಲ್ಲ ಕೆಲವೊಂದು ಬಾರಿ ಅಲ್ವಾ. ಯಾಕಂದರೆ ಈ ಚಂದ್ರನಿಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಇರುವುದರಿಂದ ಗೊತ್ತುಂಟು ಅವ್ರಿಗೆ ಏನಾಗುತ್ತೆ ಅಂತಲ್ಲ. ಎಲ್ಲಿ ಒಂದು ಕಡೆ ಈ ಪೀರಿಯಡ್ ಸಮಯದಲ್ಲೆಲ್ಲ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಖಂಡಿತ ನಿಮಗೆ ಗೊತ್ತಿರುತ್ತೆ. ಅದಕ್ಕೆ ಸಂಬಂಧಪಟ್ಟಿದೆ ಕರ್ಕಾಟಕ ರಾಶಿ ಕೆಲಸ ಮಾಡಿದೆ. ಯಾರಿಗೆಲ್ಲ ಕರ್ಕಾಟಕ ರಾಶಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಉಂಟು, ಸುಖದಲ್ಲಿ ಅಂತ ವ್ಯತ್ಯಯಗಳು ಉಂಟಾಗುವುದಿಲ್ಲ. ಕರ್ಕಾಟಕ ರಾಶಿ ಕೆಲಸ ಮಾಡಿದಲ್ಲಿ ಸುಖದಲ್ಲಿ ವ್ಯತ್ಯಯ ಉಂಟಾಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ. ಈಗ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರಮ್ಮ? ಎಲ್ಲಿಂದ? ಮಂಗಳೂರಿಂದ ಮಾತಾಡಿದ್ದು. ನಿಮ್ಮ ಹೆಸರು? ಮಗನ ಎಜುಕೇಶನ್ ಬಗ್ಗೆ. ಸರಿ, ನಿಮ್ಮ ಹೆಸರು ಹೇಳಿಮ್ಮ. 22/5/2003 ನಾನ್ ಸ್ಟಾಪ್ ಆಗಿ ಒಂದು ನಾನ್ ಸ್ಟಾಪ್ ಆಗಿ ಹೇಳಬೇಡಿ ಅಮ್ಮ, ಸ್ಟಾಪ್ ಮಾಡಿ ಹೇಳಿ. ಈಗ 22/5 ಓಕೆ, 2003 ಓಕೆ, 1:57 AM. ಎಷ್ಟು 57 ಅಮ್ಮ? 1:57 AM. ಓಕೆ, ನಿಮ್ಮ ಹೆಸರೇನು ತಾಯಿ? ಉಮಾ. ನಿಮ್ಮ ಹೆಸರು ಉಮಾ, ಓಕೆನಾ. ಸೊ ಈ ಜಾತಕದ ನಕ್ಷತ್ರ ಗೊತ್ತಮ್ಮ ನಿಮಗೆ? ಶ್ರವಣ ನಕ್ಷತ್ರ, ಮಕರ ರಾಶಿಯ ಜಾತಕ ಅಲ್ವಾ. ಮಗನಿಗೆ ಕರಾಟೆ ಕಲಿಸಿದಿರಮ್ಮ ನೀವು? ಹೌದು. ಈಗ ಇಲ್ಲ, 3 ವರ್ಷ ಆಯ್ತು ಬಿಟ್ಟು. ಅದು ಯಾಕೆ ಬಿಟ್ಟದಮ್ಮ? ಅವನ್ ಬೇಡ ಅಂತ ಹೇಳಿದ್ರು. ನಾನು ಕಲಿಸ್ಬೇಕಮ್ಮ, ಕರಾಟೆಗೆ ಕಲಿಸ್ಬೇಕು ಅವನನ್ನು. ಓಕೆನಾ, ಕರಾಟೆಗೆ ಕ್ಲಾಸ್ಗೆ ಹಾಕಿಮ್ಮ. ಈಗ SLC ಅಲ್ಲಿ ಎಷ್ಟನೇ ಕ್ಲಾಸ್ ಅಮ್ಮ ಈಗ? ಈಗ ಫಸ್ಟ್ PU. ಫಸ್ಟ್ PU, ಓಕೆ, ಪರವಾಗಿಲ್ಲ. ಕರಾಟೆಗೆ ಮಾತ್ರ ಕಲಿಸಲೇಬೇಕಮ್ಮ. ಕರಾಟೆ ಕಲಿಸಿದ್ರೆ ಅವನ ಲೈಫ್ ತುಂಬ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ. ಕರಾಟೆ ಕಲಿಸಿ ಪ್ರಾರಂಭ ಮಾಡಿ, ಅದರಲ್ಲಿ ಒಳ್ಳೆ ಕಲೆ ಉಂಟು ಅವನಿಗೆ, ತುಂಬ ಚೆನ್ನಾಗಿ ಮುಂದುವರ್ತಾನೆ, ಪರವಾಗಿಲ್ಲ. ಈಗ ಏನಾಗುತ್ತೆ ಅಂದರೆ ಈ ಜಾತಕದಲ್ಲಿ ಇದು ಶ್ರವಣ ನಕ್ಷತ್ರ ಮಕರ ರಾಶಿಯ ಜಾತಕ, ರಾಹುದಶೆ ನಡೀತಾ ಉಂಟಮ್ಮ ಅವ್ರಿಗೆ. ರಾಹುದಶೆ ತುಂಬ ಒಳ್ಳೆ ದಶೆ ಅಲ್ಲಮ್ಮ. ರಾಹುದಶೆ ಸ್ವಲ್ಪ ಪ್ರಾಬ್ಲಮೆಟಿಕ್ ಅಂತ ಹೇಳ್ತೇನೆ, ತುಂಬ ಚೆನ್ನಾಗಿ ಮುಂದುವರಲಿಕ್ಕೆ ಬಿಡುವುದಿಲ್ಲ. ಆರೋಗ್ಯದ ವಿಚಾರದಲ್ಲಿ ತುಂಬ ಗಮನ ಕೊಡಬೇಕಂತ ಅದು ಇಂಡಿಕೇಷನ್ ಕೊಡ್ತಾ ಉಂಟಮ್ಮ. ಓಕೆ, ಎರಡನೇದಾಗಿ ಏನಾಗುತ್ತೆ ಅವನಿಗೆ ಬುಧ ಭುಕ್ತಿ ನಡೀತಾ ಉಂಟಮ್ಮ. ಬುಧ ಭುಕ್ತಿ ನಡೆಯುವಾಗ ಕೂಡ ಆರೋಗ್ಯದ ವಿಚಾರದಲ್ಲೇ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಉಂಟಮ್ಮ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಬೇಕು. ಅದರ ಜೊತೆಗೆ ಓದಿನಲ್ಲಿ ಕೂಡ ಗಮನ ಕೊಡಬೇಕು. ಯಾಕಂದರೆ ಬುಧ ಏನು ಮಾಡ್ತಾನೆ, ಶುಕ್ರನ ಜೊತೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಆಲಸ್ಯವನ್ನು ಕೊಟ್ಟೆ ಕೊಡ್ತಾನಮ್ಮ. ಏನು ಪ್ರಶ್ನೆ ಮಾಡಬೇಕಮ್ಮ? ಮಾಡಿಬಿಡಿ ತಾಯಿ. ಮಾಡ್ಲಿಮ್ಮ. ಓಕೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಒಂದು ಯೋಗ ಉಂಟು ಅವನಿಗೆ. ಕರಾಟೆಯಲ್ಲಿ ಹೋಗುವಂಥ ಯೋಗ ಉಂಟು, ಹೋಟೆಲ್ ಮ್ಯಾನೇಜ್ ಮಾಡುವಂಥ ಯೋಗ ಉಂಟು, ಪರವಾಗಿಲ್ಲ ಅಂದರೆ. ಬಟ್ ಈಗ ನಾನು ಹೇಳಿದ್ದು ಅರ್ಥ ಆಯ್ತಾ ನಿಮಗೆ? ರಾಹು ದಶೆ ನಡೀತಾ ಉಂಟು, ರಾಹು ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇಲ್ಲ. ರಾಹು ಇಲ್ಲಿ ಸೂರ್ಯನ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾನೆ, ಆರೋಗ್ಯದ ವಿಚಾರದಲ್ಲಿ ತೊಂದರೆಗಳನ್ನು ಕ್ರಿಯೇಟ್ ಮಾಡ್ತಾನೆ. ಅದರ ಜೊತೆಗೆ ಬುಧ ಭುಕ್ತಿ ನಡೀತಾ ಉಂಟು, ಬುಧನ ಜೊತೆಗೆ ಒಬ್ಬ ಮಾಂದಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಅಲ್ಲಿ ಕೂಡ ತೊಂದರೆಗಳನ್ನು ಕ್ರಿಯೇಟ್ ಮಾಡ್ತಾನೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎರಡೂ ಕಡೆ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರದಲ್ಲೇ ಪ್ರಶ್ನೆ ಬಂದಿದೆ ಅಮ್ಮ. ಅದರ ಮಟ್ಟಿಗೆ ಗಮನ ಕೊಡಿ. ಇನ್ನು ಅವನಿಗೆ ಏನು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತಾನೆ, ಅದರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲಮ್ಮ, ಖಂಡಿತ ಅವ್ನು ಮುಂದುವರಿಬೋದು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತಮ್ಮ. ಓಕೆನಾ?
ಸರಿ ಮಾ, ಒಳ್ಳೇದಾಗಲಿ ಮಗುಗೆ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ತಾಯಿ. ರೈಟಾ, ಮಕ್ಕಳ ಹತ್ರನೇ ಕೇಳಿಸ್ಕೊಳ್ಬೇಕು. ನೀನೇನಪ್ಪ ಮಾಡ್ತೀಯ, ಅವ್ರಿಗೆ ಒಂದು ಇಂಟ್ರೆಸ್ಟ್ ಅಂತ ಇರ್ತದೆ, ಒಂದು ಆಸಕ್ತಿ ಇರ್ತದೆ, ಆಸಕ್ತಿನೇ ಹೇಳ್ತಾರೆ, ಆಗ ಅದರಲ್ಲಿ ಮುಂದುವರ್ಸ್ಕೊಂಡು ಹೋಗು. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ರೈಟ್ ತಾನೇ? ಯಾಕಂದರೆ ಜಾತಕದಲ್ಲಿ ಇದ್ದದ್ದೇ ಅವರ ಮೈಂಡಲ್ಲಿ ಇರ್ತದೆ ಏನು ಮಾಡಬೇಕು ಅಂತ. ತುಂಬ ಚೆನ್ನಾಗಿ ಅದು ವರ್ಕ್ ಆಗುವಂಥದ್ದು. ಓಕೆ, ರೈಟ್, ಗೊತ್ತಾಯ್ತು. ಸೊ ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಅದು ಕೆಲಸ ಮಾಡಿದೆ. ಕರ್ಕಾಟಕ ರಾಶಿ ಸುಖಕ್ಕೆ ಸಂಬಂಧಪಟ್ಟಂತೆ, ಸುಖಕ್ಕೆ ಸಂಬಂಧಪಟ್ಟಂತೆ ಚಂದ್ರನೂ ಕೆಲಸ ಮಾಡಬೇಕು, ಸುಖಕ್ಕೆ ಸಂಬಂಧಪಟ್ಟಂತೆ ಶುಕ್ರನು ಕೆಲಸ ಮಾಡಬೇಕು, ಕರ್ಕಾಟಕ ರಾಶಿನೂ ಕೆಲಸ ಮಾಡಬೇಕು, ಇಲ್ಲಾಂದರೆ ಸುಖನೇ ಇರಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಡ್ತದೆ ಅಪ್ಪ ಕೆಲವೊಂದು ಬಾರಿ. ಓಕೆನಾ? ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟಂತೆ ಕಾಲಪುರುಷನ ಅಂಗಾಂಗಗಳಲ್ಲಿ ಅದು ಹಾರ್ಟನ್ನು ತೋರಿಸಿ, ಚೆಸ್ಟನ್ನು ತೋರಿಸಿ, ಚೆಸ್ಟ್ನೇ ಹೊರ ಪಾರ್ಟ್ ನೋಡಿ, ಅದಕ್ಕೆ ಸಂಬಂಧಪಟ್ಟಂತೆ ಕರ್ಕಾಟಕ ರಾಶಿ ಕೆಲಸ ಮಾಡುತ್ತೆ ಅಲ್ವಾ. ಚೆಸ್ಟ್ಗೆ ಸಂಬಂಧಪಟ್ಟ ತೊಂದರೆಗಳು ಬಂದರೆ ಎಲ್ಲೋ ಒಂದು ಕಡೆ ಕರ್ಕಾಟಕ ರಾಶಿನೇ ಸರಿ ಇಲ್ಲ, ಅಥವಾ ಆ ರಾಶಿಯಲ್ಲಿ ಎಲ್ಲೋ ಒಂದು ಕಡೆ ಬ್ಯಾಡ್ ಎಫೆಕ್ಟ್ಸ್ ಉಂಟು, ಅಥವಾ ಬೇರೆ ಯಾವುದು ಮೆಲಿಫಿಕ್ ಪ್ಲಾನೆಟ್ಸ್ ಅಂದರೆ ಒಳ್ಳೆ ಫಲಗಳನ್ನು ಕೊಡದಂತಹ ಪ್ಲಾನೆಟ್ಸ್ ಬಂದು ಸೇರಿಕೊಂಡಿದೆ ಅಂತ ಅರ್ಥ. ಅದನ್ನು ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಕರ್ಕಾಟಕ ರಾಶಿ ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ಪ್ರೀತಿ ಪ್ರೇಮದಿಂದ ಇರಬೇಕಾಗುತ್ತೆ ಅಲ್ವಾ. ನೀವು ನೋಡಿರಬೇಕು, ತಾಯಿ ಏನು ಮಾಡ್ತಾರೆ, ಮಗುವನ್ನು ಹಗ್ ಮಾಡ್ತಾಳೆ, ಇಲ್ಲಿಗೆ ಹಗ್ ಮಾಡುವಾಗ ಮಗು ಎಷ್ಟೇ ಕಾಳ್ತಾ ಇದ್ರು ಕೂಡ ಅದು ಏನೇ ಮಾಡಿದ್ರೆ ಶಾಂತ ಆಗಿಬಿಡ್ತದೆ. ಯಾಕೆ? ಯಾಕಂದರೆ ಆ ಸ್ಪರ್ಶನೇ ಹಾಗೆ, ಆ ಸ್ಪರ್ಶನೇ ಆ ರೀತಿಯಾಗಿರ್ತದೆ, ಸುಖಮಯವಾಗಿರ್ತದೆ. ಅದಕ್ಕೋಸ್ಕರ ಆ ರೀತಿಯಾಗಿ ಅದು ವರ್ತನೆ ಅಂತೂ ಮಾಡಿಯೇ ಮಾಡಿದೆ. ಮಗು ತಣ್ಣಗಾಗಿಬಿಡುತ್ತೆ, ಕೂಡಲೇ ತಣ್ಣಗಾಗಿಬಿಡುತ್ತೆ ಹಗ್ ಮಾಡೋದರಿಂದ. ಸೊ ಅದಕ್ಕೋಸ್ಕರ ಈ ಕರ್ಕಾಟಕ ರಾಶಿ ತುಂಬ ಚೆನ್ನಾಗಿರ್ಬೇಕಂದ್ರೆ ಬೇರೆಯವರಿಗೆ ಪ್ರೀತಿಯನ್ನು ಕೊಡಬೇಕಾಗುತ್ತೆ ಅಲ್ವ. ಬೇರೆಯವರಿಗೆ ಪ್ರೀತಿಯನ್ನು ಕೊಡೋದು, ಬೇರೆಯವ್ರನ್ನ ಪ್ರೀತಿಸುವುದು, ಯಾರು ದ್ವೇಷ ಮಾಡಬಾರ್ದು. ದ್ವೇಷ ಮಾಡಿದರೆ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ದ್ವೇಷ ಮಾಡಿದರೆ ಹಾರ್ಟಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಆನಂತರ ಮನೆಯಲ್ಲಿ ವಿಶೇಷ ರೀತಿಯಲ್ಲಿ ಎಲ್ಲರಿಗೂ ಕೂಡ ಓಪನ್ ಅಪ್ ಆಗಿರಬೇಕು, ಎಲ್ಲರಿಗೂ ಕೂಡ ಅಲ್ವಾ, ಎಲ್ಲರಿಗೂ ಕೂಡ ಪ್ರೀತಿಯನ್ನು ಕೊಡಿ, ಓಪನ್ ಅಪ್ ಆಗಿರಬೇಕು. ಒಂದು ವೇಳೆ ಮನೆಯಲ್ಲಿ ಹಾರ್ಟನ್ನು ಓಪನ್ ಮಾಡಲಿಲ್ಲ ನೀವು ಅಂದರೆ ನಿಮ್ಮನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಓಪನ್ ಮಾಡ್ತಾರೆ, ಮತ್ತು ತುಂಬ ತೊಂದರೆ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ಹಾರ್ಟಲ್ಲಿ ಬ್ಲಾಕೇಜ್ ಬರುವಂಥದ್ದು, ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಯಾವುದರಿಂದ? ಪ್ರೀತಿ ಪ್ರೇಮನೇ ಕೊಟ್ಟಿಲ್ಲ ನೀವು, ಎಲ್ಲವನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಿ, ನಿಮಗೆ ಅದನ್ನು ವ್ಯಕ್ತಪಡಿಸಲಿಕ್ಕೇ ಬಂದಿಲ್ಲ. ಯಾವಾಗ ನೋಡಿದ್ರು ದರ್ಬಾರಿ ನಿಮ್ಮದು ಅಲ್ವಾ? ಹೆಂಡತಿ ಮೇಲೇನೂ ನಿಮ್ಮದು ದರ್ಪನೇ, ಗಂಡನ ಮನೆ ಮಕ್ಕಳ ಮೇಲೂ ದರ್ಪನೇ, ತಂದೆ ಮೇಲೂ ದರ್ಪನೇ, ತಾಯಿ ಮೇಲೂ ದರ್ಪನೇ. ಈ ರೀತಿಯಾಗಿದ್ದರೆ ಯಾರಿಗಾದರೂ ಅಷ್ಟೇ ಹಾರ್ಟ್ ಅಟ್ಯಾಕ್ ಬಂದೇ ಬರ್ತದೆ. ಅವರಿಗೆ ಗೊತ್ತೇ ಇಲ್ಲದಂತೆ ಅಟ್ಯಾಕ್ ಆಗುತ್ತೆ, ಅಥವಾ ಅವ್ರಿಗೆ ಬ್ಲಾಕೇಜ್ ಆಗುತ್ತೆ, ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಆಗ ಏನು ಮಾಡ್ತಾರೆ? ಮನೆಯಲ್ಲಿ ಓಪನ್ ಮಾಡಿದಂಥ ಹೃದಯವನ್ನು ಅಲ್ಲಿ ಡಾಕ್ಟ್ರ್ ಬಂದು ಓಪನ್ ಮಾಡಿಬಿಡ್ತಾರೆ, ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಮನೆಯಲ್ಲಿ ಅದನ್ನು ಓಪನ್ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಿದರೆ ಏನಾಗುತ್ತೆ, ವಿಶೇಷ ರೀತಿಯಲ್ಲಿ ಅದು ನಿಮ್ಮನ್ನು ಮುಂದುವರ್ಸ್ಕೊಂಡು ಹೋಗ್ತದೆ ಒಂದು. ಆನಂತರ ನಿಮ್ಮ ಕರ್ಕಾಟಕ ರಾಶಿ ಏನು, ಅದು ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ನಿಮಗೆ ಸುಖ ಸಂಪತ್ತಿಗೆ ಬೇಕಾದಂತಹ ಯಾವ ವಸ್ತುಗಳು ಬೇಕು, ಸಾಧನಗಳು ಬೇಕು, ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ ಕರ್ಕಾಟಕ ರಾಶಿಯಿಂದ. ಕರ್ಕಾಟಕ ರಾಶಿ ವಿಶೇಷ ಉತ್ತರ ದಿಕ್ಕಿನ ರಾಶಿ, ಬ್ರಾಹ್ಮಣ ವರ್ಣದ ರಾಶಿ. ಅಂದರೆ ಹೆಚ್ಚಿನವರಿಗೆ ನಾಲೆಜನ್ನು ನೀವು ಶೇರ್ ಮಾಡಬೇಕಾಗುತ್ತೆ, ನಾಲೆಜನ್ನು ಶೇರ್ ಮಾಡೋದು, ಬೇರೆಯವರಿಗೆ ಬುದ್ಧಿಯನ್ನು ಹೇಳೋದು, ಬೇರೆಯವರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೋದು. ಸೊ ಇದೆಲ್ಲ ಮಾಡಿದ್ರಿಂದ ಕರ್ಕಾಟಕ ರಾಶಿ ಕೂಡ ಬ್ಯಾಲೆನ್ಸ್ ಅಂತೂ ಆಗಿ ಆಗುತ್ತೆ. ಬ್ರಾಹ್ಮಣ ತತ್ವವನ್ನು ಪಾಲನೆ ಮಾಡಲೇಬೇಕಾಗುತ್ತೆ, ಇದನ್ನು ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಕರ್ಕಾಟಕ ರಾಶಿ ಒಂದು ವೇಳೆ 6ನೇ ಮನೆಯಲ್ಲಿ 8ನೇ ಮನೆಯಲ್ಲಿ ಅಥವಾ 12ನೇ ಮನೆಯಲ್ಲಿ ಬಂದಾಗ ಏಡಿಯನ್ನು ತಿನ್ನುವ ಹಾಗಿಲ್ಲ, ಏಡಿಯನ್ನು ವರ್ಜನೆ ಮಾಡಬೇಕಾಗುತ್ತೆ, ಅನ್ಯಥಾ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡ್ತವೆ. ಓಕೆ, ನಾನು ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದರೆ ಜಸ್ಟ್ ಮಾತಾಡ್ಬೇಡ. ಹಲೋ ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಿದ್ರ? ಮೇಲಿಂದ ಪವಿತ್ರ, ಉಡುಪಿಯಿಂದ. ಪವಿತ್ರ, ಹೌದು. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಮಗಳ ಬಗ್ಗೆ, ಅವಳ ವಿದ್ಯಾಭ್ಯಾಸ. ಸರಿ, ಮಗಳ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. ಅವಳ ಹೆಸರು ವರ್ಷಿಣಿ ಅಂತ, 16 ಫೆಬ್ರವರಿ. ಓಕೆ, 2008. 2008, ಹೌದು. ಸಮಯ ಹೇಳಿಮ್ಮ. ಸಮಯ 11:27. ಯಾವಾಗಮ್ಮ, ರಾತ್ರಿನಾ ಬೆಳಿಗ್ಗೆನಾ? ಬೆಳಿಗ್ಗೆ 11:27. ಓಕೆ, ನಕ್ಷತ್ರ ಗೊತ್ತಮ್ಮ? ನಕ್ಷತ್ರ ಅವಳದ್ದು ಮೃಗಶಿರ. ಇದು ಮೃಗಶಿರ ನಕ್ಷತ್ರ ಮಿಥುನ ರಾಶಿ ಜಾತಕ ಅಲ್ವಾ? ಓಕೆ, ಮೃಗಶಿರ ನಕ್ಷತ್ರ ಮಿಥುನ ರಾಶಿಯ ಜಾತಕ. ಈಗೇನಾಗುತ್ತಮ್ಮ ಅವ್ರಿಗೆ ನೋಡಿ, ಅವ್ರಿಗೆ ಈ ಜಾತಕದಲ್ಲಿ ರಾಹುದೇಶ ನಡೀತಾಂಟಮ್ಮ. ರಾಹುದೇಶ ನಡೆಯುವಾಗ ಎಲ್ಲರಿಗೂ ಕೂಡ ಜಾಗ್ರತೆ ಮಾಡಲೇಬೇಕಾಗುತ್ತೆ. ಯಾರಿಗೂ ಕೂಡ ಬಿಟ್ಟುಕೊಡೋದಿಲ್ಲ ರಾಹುದೇಶ, ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ರಾಹುದೇಶ ಯಾವಾಗ ಪ್ರಾಬ್ಲಮ್ ಕೊಡುತ್ತೆ? ಸ್ನೇಹಿತರು ಜಾಸ್ತಿ ಆದಾಗ, ಅಥವಾ ಮೊಬೈಲನ್ನು ಜಾಸ್ತಿ ಯೂಸ್ ಮಾಡಿದಾಗ, ಅದರ ಜೊತೆಗೆ ಹೊರಗಿನ ತಿಂಡಿ ತಿನಿಸುಗಳನ್ನು ತಂದು ತಿಂದಾಗ ಏನಾಗುತ್ತೆ, ರಾಹು ತುಂಬ ಕೆಟ್ಟೋಗ್ಬಿಡ್ತಾನೆ, ತುಂಬ ನೆಗೆಟಿವ್ ಎಫೆಕ್ಟನ್ನು ಕೊಟ್ಟೆ ಕೊಡ್ತಾನೆ. ಇದರಲ್ಲಿ ರಾಹು ಏನು ಮಾಡ್ತಾನೆ, ಆತ ಸೂರ್ಯನ ಜೊತೆ ಸೇರಿಕೊಂಡಿದ್ದಾನೆ, ಮೊದಲೇ ಗ್ರಹಣ ದೋಷದಲ್ಲಿದ್ದಾನೆ, ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಅವರಿಗೆ ಬುದ್ಧಿ ಹೇಳಿ ಅಂತ ಹೇಳ್ತೇನೆ. ಅದರ ಜೊತೆಗೆ ಅವರಿಗೆ ಈಗ ಬುಧ ಭುಕ್ತಿ ನಡೀತಾ ಉಂಟು. ಏನು ಬುಧ ಭುಕ್ತಿ ನಡೆಯುತ್ತೆ? ಬುಧ ಈ ಜಾತಕದಲ್ಲಿ ವಕ್ರಿಯಾಗಿದ್ದಾನೆ, ಪರವಾಗಿಲ್ಲ. ಬುಧ ಭುಕ್ತಿಯಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ತುಂಬ ತೊಂದರೆಗಳೇನು ಕ್ರಿಯೇಟ್ ಆಗಲ್ಲಮ್ಮ, ಅದರಿಂದ ಹೆದರುವಂಥ ಅವಶ್ಯಕತೆಗಳು ಇಲ್ಲ. ಈಗ ಏನಾಗುತ್ತೆ ಅಂದರೆ, ಇದರಲ್ಲಿ ಅವರ ಒಂದು ನೇಚರನ್ನು ನೋಡಿದಾಗ ಸ್ವಲ್ಪ ಆಲಸ್ಯದ ನೇಚರಮ್ಮ, ಸ್ವಲ್ಪ ಆಲಸ್ಯ ಇರ್ತದೆ ಅವ್ರಿಗೆ, ಸ್ವಲ್ಪ ಫ್ಯಾಷನೇಬಲ್ ಆಗಿರ್ತಾರಂತ ಇಂಡಿಕೇಶನ್ ಅಮ್ಮ. ಅರ್ಥ ಆಗುತ್ತಾ? ಫ್ಯಾಷನ್ ಅರ್ಥ ಆಗುತ್ತೆ ನಿಮಗೆ? ಏನು ಫ್ಯಾಷನೇಬಲ್ ಆಗಿರ್ತಾರೆ ಹೆಣ್ಣು ಮಕ್ಕಳು, ಎಲ್ಲರೂ ಫ್ಯಾಷನೇಬಲೇ, ಬಟ್ ಇವರು ಫ್ಯಾಷನೇಬಲೇ ಆಗಿರ್ತಾರೆ, ಅದೇ ಫೀಲ್ಡಲ್ಲಿ ಹೋಗುವಂಥ ಯೋಗಮ್ಮ. ಅರ್ಥ ಆಗುತ್ತಾ ನಿಮಗೆ?
ಯಾವುದರಲ್ಲಿ ಫ್ಯಾಷನೇಬಲ್ ಆದ ಫೀಲ್ಡ್ ಯಾವುದೆಲ್ಲ ಉಂಟಮ್ಮ ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಅವ್ರು ಮುಂದುವರಿತಾರೆ ಹೊರತು ಬೇರೆ ಯಾವುದರಲ್ಲಿ ಕೂಡ ಹೋಗುವುದಿಲ್ಲ. ಸ್ವಲ್ಪ ಆಲಸ್ಯ ಅಷ್ಟೇ, ಬಾಕಿ ವಿಚಾರದಲ್ಲಿ ಪರವಾಗಿಲ್ಲ. ಒಳ್ಳೆ ಹುಡುಗಿನೇ ಅಂಥದ್ದೇನು ಪ್ರಾಬ್ಲಮ್ ಇಲ್ಲ. ಮೈ ಜಾತಕದಲ್ಲಿ ಸಿಟ್ಟು ಸ್ವಲ್ಪ ಜಾಸ್ತಿ ಉಂಟು, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಆದರೆ ದಶಾಭುಕ್ತಿ ಏನುಂಟಮ್ಮ ಅದರಲ್ಲಿ ಕೂಡ ಏನು ರಾಹು ದಶೆ ಉಂಟಮ್ಮ ಅದು ಸ್ವಲ್ಪ ನೆಗೆಟಿವ್ ತೋರಿಸ್ತಾ ಉಂಟು. ಬುಧಭುಕ್ತಿ ಓಕೆ ಅಂತ ಹೇಳಿದ್ರೆ ಪರವಾಗಿಲ್ಲ. ಬುಧಭುಕ್ತಿ ಅವರಿಗೆ 2021 ಎಂಡ್ವರೆಗೆ ಬುಧಭುಕ್ತಿ ಉಂಟು. ಅಲ್ಲಿವರೆಗೆ ಕೂಡ ಯಾವುದೇ ಸಮಸ್ಯೆಯಲ್ಲಿ ಎಜುಕೇಷನಲ್ಲಿ ಯಾವುದೇ ಸಮಸ್ಯೆಗಳು ಬರುವಂತಿಲ್ಲಮ್ಮ. ಸಮಸ್ಯೆಗಳು ಎಲ್ಲಿಂದ ಬರ್ಬೋದು? ಮೊಬೈಲ್ ಯೂಸ್ ಮಾಡೋದ್ರಿಂದ, ಜಾಸ್ತಿ ಹೊರಗಿನ ವಸ್ತುಗಳನ್ನು ಜಾಸ್ತಿ ತಿನ್ನುವುದರಿಂದ, ತುಂಬ ಫ್ರೆಂಡ್ಸನ್ನು ಮಾಡ್ಕೊಂಡಿರೋದ್ರಿಂದ ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ. ನೀವೇನು ಮಾಡಬೇಕು, ರಾತ್ರಿ ಹೊತ್ತು ಮಲಗುವಾಗ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಮಲಗಿ, ಅಥವಾ ಫ್ಲೈಟ್ ಮೋಡಿಗೆ ಹಾಕಿ ಮಲಗಿಮ್ಮ, ತುಂಬ ಚೆನ್ನಾಗಿರುತ್ತೆ. ರಾತ್ರಿ ಹೊತ್ತು ಮೊಬೈಲ್ನ ಒಂದು ಏನು ರೇಂಜ್ ಏನುಂಟಮ್ಮ ಮನೆಯಲ್ಲಿ ಬೇಕಾಗಿಲ್ಲ ಅಂತ ಹೇಳ್ತೇನೆ. ಆಗ ಒಳ್ಳೆ ರಿಸಲ್ಟ್ ನಿಮ್ಮ ಬಳಿಗೆ ಬಂದೇ ಬರ್ತದೆ. ಒಳ್ಳೇದಾಗಲಿ ತಾಯಿ, ಓಕೆನಾ? ಏನು ಬೇಡ, ಅದೇ ಹೇಳಿದ್ದು ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಡಿ ಅಂತ. ಮೊಬೈಲ್ ಕೊಡದಿದ್ರೆ ಆಯ್ತು, ಫ್ರೆಂಡ್ಸ್ ಲೆವೆಲ್ ತುಂಬ ಕಡಿಮೆ ಮಾಡಿದ್ರೆ ಆಯ್ತು, ಮುಗೀತಲ್ಲಿ ಏನು ಪರಿಹಾರ? ಅದೇ ಪರಿಹಾರ, ಓಕೆನಾ? ಸರಿಮ್ಮ, ಒಳ್ಳೇದಾಗಲಿ. ಮಾ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಓಕೆ ರೈಟ್, ಬಂದ್ಬೇಡ. ನಿಮಗೆ ಸಿಂಹರಾಶಿ ಗೊತ್ತಾಯಿತು, ಯಾವ ಸಾರಿ ಕರ್ಕಾಟಕ ರಾಶಿ ಗೊತ್ತಾಯಿತು, ಯಾವ ರೀತಿ ಕೆಲಸ ಮಾಡ್ತೇನೆ. ಅದಕ್ಕೆ ಈಗ ಸಿಂಹರಾಶಿಗೆ ಬಂದ್ಬಿಡ. ಸಿಂಹರಾಶಿ ಏನಪ್ಪ ಹೇಳ್ತದೆ, ಸಿಂಹರಾಶಿ ಅಟ್ರಿಬ್ಯೂಟ್ಸ್ ಏನಿರುತ್ತೆ, ಸಿಂಹರಾಶಿ ವಿಶೇಷ. ಸಿಂಹರಾಶಿ ಅಂದರೆ ಅದಕ್ಕೆ ಹೆಸರೇ ಸಿಂಹ ಅಂತ. ಸಿಂಹ ಅಂದರೆ ಕಾಡಿನ ರಾಜ ಅಲ್ವಾ? ಸೊ ರಾಜನಿಗೆ ಸಂಬಂಧಪಟ್ಟಂಥ ರಾಶಿಯಪ್ಪ ಅದು. ಸಿಂಹರಾಶಿ ಅಂದರೆ ಅದು ಅದರ ಅಧಿಪತಿ ಬಂದು ಯಾರು? ಸೂರ್ಯ ಅಲ್ವಾ? ನಮ್ಮ ಇಡೀ ಜಗತ್ತಿಗೇನೆ ಬೆಳಕನ್ನು ಕೊಡುವ ಸೂರ್ಯ ಅಲ್ವಾ? ಶಕ್ತಿಯ ಮೂಲನೇ ಸೂರ್ಯ. ಆ ಸೂರ್ಯನಿಗೆ ಸಂಬಂಧಪಟ್ಟಂಥ ರಾಶಿನೇ ಸಿಂಹರಾಶಿ. ಅದಕ್ಕೆ ರಾಜರಾಶಿ ಅಂತ ಕರೀತಾರೆ. ಅದು ರಾಜರಾಶಿ. ಎಲ್ಲಿ ಒಂದು ಕಡೆ ಸಿಂಹರಾಶಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಉಂಟು, ಡೆಫಿನೆಟ್ ಆಗಿ ಅವರು ರಾಜನ ಥರ ಜೀವನ ಮಾಡ್ತಾರಂತ ಅದು ಇಂಡಿಕೇಶನ್ ಕೊಡ್ತಾ ಇರ್ತಾರೆ. ರಾಜಂತರ ಜೀವನ ಮಾಡ್ತಾರೆ, ತುಂಬ ಚೆನ್ನಾಗಿರ್ತದೆ ಅಂತ ಇಂಡಿಕೇಶನ್ ಅಪ್ಪ. ಓಕೆನಾ? ಈ ಸಿಂಹರಾಶಿ ಎಲ್ಲಿಯ ರಾಶಿ ಅದು? ಸಿಂಹರಾಶಿ ಬಂದು ಪೂರ್ವ ದಿಕ್ಕಿನ ರಾಶಿ, ಅಗ್ನಿತತ್ವದ ರಾಶಿ, ಕ್ಷತ್ರಿಯ ವರ್ಣದ ರಾಶಿ. ಪೂರ್ವ ದಿಕ್ಕಿನ ರಾಶಿ, ಅಗ್ನಿತತ್ವದ ರಾಶಿ ಮತ್ತು ಕ್ಷತ್ರಿಯ ವರ್ಣದ ರಾಶಿ ಅಲ್ವಾ? ವಿಶೇಷ ರೀತಿಯಲ್ಲಿ ಇರುವಂಥ ಕ್ಷತ್ರಿಯ ವರ್ಣದ ರಾಶಿ, ಅಗ್ನಿತತ್ವದ ರಾಶಿ ಅದು ಅಲ್ವಾ? ಜಠರಾಗ್ನಿ ಅಂತ ಕರಿದೇವೆ. ಜಠರಾಗ್ನಿಗೆ ಸಂಬಂಧಪಟ್ಟಂತೆ ಪೂರ್ವದ ದಿಕ್ಕಿನ ರಾಶಿ ಕೆಲಸ ಮಾಡ್ತಾ ಇರ್ತದೆ. ಅದರ ಜೊತೆಗೆ ಅಧಿಪತಿ ಬಂದು ಯಾರು? ಸೂರ್ಯನಾಗಿರ್ತಾನೆ. ಸೂರ್ಯ ಅಧಿಪತಿ ಆಗಿರ್ತಾನೆ. ರಾಜರಿಗೆ ಸಂಬಂಧಪಟ್ಟಂತೆ ರಾಜ ಸಮಾನವಾಗಿ ಹೋಗಬೇಕಂತ ಅದು ಇಂಡಿಕೇಶನ್ ಕೊಡ್ತಾ ಇದೆ. ಅದರ ಜೊತೆಗೆ ಅದಕ್ಕೊಂದು ಸಿಂಬಲನ್ನು ಕೊಟ್ಟಿದ್ದಾರೆ. ಏನು ಸಿಂಬಲ್? ಅದಕ್ಕೊಂದು ಸಿಂಬಲನ್ನು ಕೊಟ್ಟಿದ್ದಾರೆ, ಅದು ಸಿಂಹ. ಸಿಂಹವನ್ನೇ ಅದಕ್ಕೆ ಸಿಂಬಲನ್ನು ಕೊಟ್ಟಿದ್ದಾರೆ ಅಲ್ವಾ? ಸಿಂಹ ಗೊತ್ತಾ ನಿಮಗೆ? ಆಲಸಿ, ವಿಪರೀತ ಆಲಸಿ ಅಲ್ವಾ? ಯಾರಿಗೆಲ್ಲ ಸಿಂಹರಾಶಿ ವಿಶೇಷ ರೀತಿಯಲ್ಲಿ ಆಕ್ಟಿವೇಟ್ ಆಗಿ ಉಂಟು, ಅಥವಾ ಸಿಂಹರಾಶಿನೇ ನಿಮಗೆ ಲಗ್ನವಾಗಿ ಬಂದುಬಿಟ್ಟಿದೆ, ಆಲಸ್ಯ ವಿಪರೀತ ಜಾಸ್ತಿ ಆಗಿಬಿಡ್ತದೆ. ಆಲಸ್ಯ ಅಂದರೆ ಆಲಸ್ಯನೇ. ಅವರಿಗೆ ಸ್ನಾನ ಮಾಡೋದು ಬೇಕಾಗಿಲ್ಲ, ಯಾವುದು ಕೂಡ ಬೇಕಾಗಿಲ್ಲ. ತಿರುಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಹೋಗಿ ಮಲಗ್ತಾರೆ. ಯಾರ ಸುದ್ದಿಗೂ ಕೂಡ ಹೋಗುವುದಿಲ್ಲ. ಅವರು ಸಿಟ್ಟು ಬಂದರೆ ಆ ವಿಚಾರ ಬೇರೆ, ಬಟ್ ಇಲ್ಲಾಂದರೆ ಯಾರ ಸುದ್ದಿ ಕೂಡ ಹೋಗುವುದಿಲ್ಲ ಅಂತ ಹೇಳ್ತೇನೆ. ಯಾರ ಸುದ್ದಿ ಕೂಡ ಹೋಗುವುದಿಲ್ಲ. ಅವರಷ್ಟಕ್ಕೆ ಅವ್ರು ಇರ್ತಾರೆ, ಎಲ್ಲ ಕೆಲಸ ಕಾರ್ಯ ಮಾಡ್ಕೊಂಡಿರ್ತಾರೆ. ಏನು ಬೇಕಾಗಿಲ್ಲ ಅವರಿಗೆ, ಅವರಷ್ಟಕ್ಕೆ ಅವ್ರು ಯಾವುದಿಲ್ಲ. ಬಟ್ ಅವ್ರನ್ನ ಕೆಣಕಿದ್ರೆ ಮತ್ತೆ ಕೇಳುವುದೇ ಬೇಡ ಅಂತ ಹೇಳಿದ್ರೆ ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾವ ರೀತಿ ಸಿಂಹ ಇರುತ್ತೆ ಅದೇ ರೀತಿ ಅವರ ಒಂದು ಜೀವನ ಶೈಲಿ ಕೂಡ ಅದೇ ರೀತಿಯಾಗಿರ್ತದೆ. ಸಿಂಹ ಏನು ಮಾಡುತ್ತೆ? ಒಂಟಿಯಾಗಿ ಬೇಟೆ ಮಾಡಲಿ, ಬೇಟೆ ಆಡಲಿಕ್ಕೆ ಹೋಗುತ್ತೆ. ಅದಕ್ಕೆ ಯಾರು ಕೂಡ ಬೇಕಾಗಲಿ, ಬೇಟೆ ಆಡಿ ತಂದು ಅದು ಗುಹೆಗೆ ತಂದು ಆ ಬೇಟೆಯನ್ನು ತಿನ್ನುತ್ತಾ ಇರ್ತದೆ. ಅದೇ ರೀತಿ ಸಿಂಹರಾಶಿ ಯಾರಿಗೆಲ್ಲ ಲಗ್ನವಾಗಿ ಬಂದಿರ್ತದೆ, ಅಥವಾ ಸಿಂಹರಾಶಿ ಯಾರಿಗೆಲ್ಲ ವಿಶೇಷ ರೀತಿ ಕೆಲಸ ಮಾಡ್ತಾಂಡು, ಅವರಿಗೆಲ್ಲ ವಿಶೇಷ ಇದೆ. ಹೊರಗಿನ ತಿಂಡಿ ತಿನ್ನಿಸಬೇಕು. ಹೊರಗಿಂದ ತಂದದ್ದು ಬೇಕು. ಹೊರಗಿಂದ ತಂದದ್ದನ್ನು ತಿಂತಾರೆ. ಪ್ಯಾಕೆಟ್ ಒಳಗಿದ್ದದನ್ನು ತಿಂತಾರೆ. ಈ ಚಿಪ್ಸ್ ಇರ್ಬೋದು, ಕಡಲೆಗಳು, ಅದು ಇದು ಏನು ಬೇಕು ಅದು ಹೊರಗಿಂದ ತರಬೇಕು. ಮನೆಯೊಳಗಿಂದು ನಡೆಯುವುದಿಲ್ಲ ಅವರಿಗೆ. ಯಾಕಂದರೆ ಸಿಂಹ ಗುಹೆಯಲ್ಲಿ ಅಡುಗೆ ಮಾಡುವುದಿಲ್ಲ, ಸಿಂಹ ಹೊರಗಿಂದ ತರುವುದು. ಅದಕ್ಕೋಸ್ಕರ ಹೊರಗಿಂದ ತಂದಂಥದ್ದು ತಂದು ಅದು ರೆಡಿಮೇಡ್ ಫುಡ್ ಆಗಬೇಕು. ಅಂಥದ್ದನ್ನು ಇವರು ತುಂಬ ಇಷ್ಟಪಡ್ತಾರೆ, ತುಂಬ ತಿಂತಾರೆ ಇವರು. ಇನ್ನೇನಾಗುತ್ತಪ್ಪ ಅದರ ಮುಖಾಂತರ ಹೇಳಿಕೊಡ್ತೇನೆ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರೆ? ಮೇಲಿಂದ ಊರ್ಮಿಳಾ ಅಂತ. ಓಕೆ, ಊರ್ಮಿಳಾ ಅವ್ರು ಎಲ್ಲಿಂದಮ್ಮ? ಚಿಕ್ಕಮ್ಮ ನಂದು. ಅಲ್ಲಮ್ಮ, ಊರ್ಮಿಳಾ ಅಂದ್ರೆ ಎಲ್ಲಿಂದ ಮಾತಾಡ್ತಿದ್ರಮ್ಮ ನೀವು? ಮಂಗಳೂರಿಂದ. ಮಂಗಳೂರಿಂದ. ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಚಿಕ್ಕಮ್ಮನಿಂದ. ಚಿಕ್ಕಮ್ಮನಿಂದ ತಿಳ್ಕೊಳ್ಬೇಕಾ, ಚಿಕ್ಕಮ್ಮನ ಬಗ್ಗೆ ತಿಳ್ಕೊಳ್ಬೇಕಾ? ಚಿಕ್ಕಮ್ಮನ ವಿಷಯ ಕೇಳ್ಬೇಕು. ಹಾ ಓಕೆ. ಚಿಕ್ಕಮ್ಮನ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. 3/8. ಓಕೆ. 1967. 1900. 67. ನೀವು 37 ಅಕ್ಕಮ್ಮ ಹೇಳಿದ್ದು? 67. ಸರಿ, ಸಮಯ ಹೇಳಿಮ್ಮ. 5 ಗಂಟೆಗೆ ಬೆಳಿಗ್ಗೆ. ಬೆಳಿಗ್ಗೆ 5 ಗಂಟೆಗೆ ಚಿಕ್ಕಮ್ಮ ಇದ್ದಾರ? ಹಲೋ, ಟಿ ವಿ ನೋಡ್ಕೊಂಡು ಮಾತಾಡಬೇಡಿ ತಾಯಿ. ಆಯ್ತು. ಆ ನಕ್ಷತ್ರ ಗೊತ್ತಮ್ಮ ನಿಮಗೆ? ಗೊತ್ತಿಲ್ಲ. ನಕ್ಷತ್ರ ಗೊತ್ತಿಲ್ಲ. ಈಗ ಇದನ್ನು ಹೇಗೆ ಕನ್ಫರ್ಮ್ ಮಾಡೋದು? ಯಾಕಂದರೆ 5 ಗಂಟೆ ಅಂತ ಕೊಟ್ಟಿದ್ದೀರಾ. ಇದು 5 ಅಂದರೆ 3 ತಾರೀಕು ರಾತ್ರಿ 4 ತಾರೀಕು ಅಥವಾ 2 ತಾರೀಕು ರಾತ್ರಿ 3 ತಾರೀಕು ಅಂತ ಹೇಗೆ ಗೊತ್ತಾಗುತ್ತೆ? 3 ತಾರೀಕು. 3 ತಾರೀಕು ಕರೆಕ್ಟ್ ಅದು? ಹಾಂ ಕರೆಕ್ಟ್. ಓಕೆಮ್ಮ. ಆರಿದ್ರ ನಕ್ಷತ್ರ ಮಿಥುನ್ ರಾಶಿ ಬರ್ತಾ ಉಂಟಮ್ಮ ಇದರಲ್ಲಿ. ಈ ಜಾತಕದ ಪ್ರಕಾರ ಆರಿದ್ರ ನಕ್ಷತ್ರ ಮಿಥುನ್ ರಾಶಿ ಬರ್ತಾ ಉಂಟದಾಯ್ ಗೊತ್ತಾಯ್ತಾ? ಸೊ ಅವ್ರಿಗೆ ಶನಿ ದೇಶ ನಡೀತಾ ಉಂಟಮ್ಮ. ಇದರಲ್ಲಿ ಪ್ರಶ್ನೆ ನೀವೇ ಮಾಡಿಮ್ಮ, ಯಾಕಂದ್ರೆ ಕನ್ಫ್ಯೂಸ್ ಉಂಟು ಅದರಲ್ಲಿ. ನಾನು ಹೇಳೋದಿಲ್ಲ, ನೀವೇ ಮಾಡಿಮ್ಮ ಪ್ರಶ್ನೆ ಮಾಡಿಮ್ಮ. ಪ್ರಶ್ನೆ ಕೇಳಿ ತಾಯಿ, ಏನು ಕೇಳಬೇಕಮ್ಮ? ಹಲೋ,
ಕರೆ ಕಟ್ಟಾಗಿದೆ ಬೇಡ, ಏನು ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಒಂದು ನನಗೆ ಅದು ಕನ್ಫರ್ಮೇಷನ್ ಬೇಕಲ್ವಾ, ಒಂದು 3 ತಾರೀಕು ರಾತ್ರಿ 4 ತಾರೀಕು ಬೆಳಿಗ್ಗೆನ ಗೊತ್ತಾಗಬೇಕು, 2 ತಾರೀಕು ರಾತ್ರಿನ 3 ತಾರೀಕು ರಾತ್ರಿನ ಬೆಳಿಗ್ಗೆನ ಗೊತ್ತಾಗಬೇಕು, ಆಗ ನಾನು ನಿಮಗೆ ಪ್ರಶ್ನೆಗೆ ಆನ್ಸರ್ ಮಾಡ್ಬೋದಲ್ವಾ. ಇಲ್ಲಾಂದರೆ ಅದು ಎಲ್ಲ ಒಂದು ಕಡೆ ವೇರಿಯೇಷನ್ ಬಂದುಬಿಟ್ರೆ ಕಷ್ಟ, ಅದಕ್ಕೋಸ್ಕರ ಬೇಡ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಕರೆ ಮಾಡಿ ಅಂತ ಹೇಳ್ತೇನೆ, ಕನ್ಫರ್ಮ್ ಮಾಡ್ಕೊಂಡು ಕರೆ ಮಾಡಿ, ಪ್ರಶ್ನೆಯನ್ನು ಬರೆದಿಟ್ಕೊಂಡು ಕರೆ ಮಾಡಿ, ನಿಮಗೆ ಗೊತ್ತಿಲ್ಲ ಏನು ಪ್ರಶ್ನೆ ಮಾಡಬೇಕಂತ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ, ಓಕೆನಾ. ಈ ಜಾತಕ ಪ್ರಕಾರ ಅವ್ರಿಗೆ ಶನಿ ದೇಶ ನಡೀತೊಂಡು, ಈಗ ಅದು ಹೌದಾ ಅಲ್ವಾ ಅಂತ ಹೇಗೆ ನನಗೆ ಕನ್ಫರ್ಮ್? ನಕ್ಷತ್ರ ಚೇಂಜ್ ಆದರೆ ದಶೆ ಚೇಂಜ್ ಆಗಿಬಿಡ್ತದೆ, ಆಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ರೈಟ್ ತಾನೇ, ಅದಕ್ಕೋಸ್ಕರ ಹೇಳಿದ್ದು ನೀವೇ ಮಾಡಿ ಅಂತ. ಓಕೆ ರೈಟ್, ಏನು ಮಾಡೋಣ. ಸೊ ಕರ್ಗ ಸಿಂಹರಾಶಿಗೆ ಸಂಬಂಧಪಟ್ಟು, ಸಿಂಹರಾಶಿ ವಿಶೇಷ ಆಲಸಿಗಳು ವಿಶೇಷ ರೀತಿಯಲ್ಲಿ ಇರುವಂಥದ್ದು, ಅದರ ಜೊತೆಗೆ ಸಿಂಹರಾಶಿಯಲ್ಲಿ ಏನಾದರೂ ಸೂರ್ಯ ಬಂದು ಸೇರ್ಕೊಂಡ್ಬಿಟ್ರೆ ಅದೊಂದು ವಿಚಾರ ಬೇರೆ ಅಂತ ಹೇಳ್ತೇನೆ. ಇನ್ನು ಸೂರ್ಯನ ಪರಿಸ್ಥಿತಿ ಚೆನ್ನಾಗಿದ್ದರೆ ರಾಜಂತರನೇ ಇರ್ತಾರೆ, ಅವ್ರು ಯಾವುದು ಕೂಡ ಮಾಡೋದಿಲ್ಲ, ಕೆಲಸ ಮಾಡೋದಿಲ್ಲ. ಯಾಕಂದರೆ ಇವರಿಗೆ ರಾಜ ತಾನೇ ಕೂತ್ಕೊಂಡಿರ್ತಾನೆ ಅಷ್ಟೇ, ಎಲ್ಲ ಮಂತ್ರಿ ಮಂಡಲ ಇರಬೇಕು, ಅವರೆಲ್ಲ ಇರಬೇಕು, ಅವರು ಅಷ್ಟೇ ಕೆಲಸ ಮಾಡಬೇಕು, ಅವ್ರದ್ದು ಇವರೇನು ಅಷ್ಟು ಕೆಲಸ ಮಾಡೋದಿಲ್ಲ. ಅದು ನರೇಂದ್ರ ಮೋದಿ ಥರ ಅಲ್ಲ, ಇವರು ಬೇರೆಯೇ ವಿಚಾರದಲ್ಲಿ ಇರ್ತಾರೆ, ಇವರು ಆಲಸಿಗಳೇ ಆಗಿರ್ತಾರೆ. ಇವರಿಗೆ ಬೇರೆಯವರು ಏನಾದರೂ ಮಾಡಿಕೊಟ್ರೆ ಪರವಾಗಿಲ್ಲ, ಇಲ್ಲಾಂದರೆ ಇಲ್ಲ ಅಂತ ಹೇಳಿದ್ರೆ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ. ಯಾರಿಗೆ ಸಿಂಹರಾಶಿ ಯಾರಿಗಾದರೂ ಲಗ್ನವಾಗಿ ಬಂದಾಗ ಅಥವಾ ಅವರ ಸಿಂಹರಾಶಿ ವಿಶೇಷ ರೀತಿಯಲ್ಲಿ ಕೆಲಸ ಮಾಡ್ತಾ ಉಂಟು ಅಂದರೆ ಇಂಥ ಪರಿಣಾಮಗಳು ಅಲ್ಲಿ ಬೀರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಓಕೆ, ಇನ್ನೇನಾಗುತ್ತಪ್ಪ ಸಿಂಹರಾಶಿ ಹೇಳಿಕೊಡ್ತೇನೆ, ಅದಕ್ಕಿಂತ ಮುಂಚೆ ಕರೆಯಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರಮ್ಮ? ಎಲ್ಲಿಂದ? ಮ್ಯಾಂಗ್ಳೂರಿಂದ. ನೇಬರ್ಸ್ ಬಗ್ಗೆ ಕೇಳಲಿಕ್ಕಿತ್ತು. ಯಾರ ಬಗ್ಗೆ? ನೇಬರ್ಸ್. ನೇಬರ್ಸ್ ಬಗ್ಗೆ ಯಾಕಮ್ಮ? ಹೌದು, ನೇಬರ್ಸ್ ಬಗ್ಗೆ ಯಾಕೆ ಕೇಳ್ತೀರಮ್ಮ? ಅದು ನನ್ನ ತಂಗಿ ನನಗೆ. ಹಾಗೆ ಹೇಳಿಮ್ಮ, ತಂಗಿ ಬಗ್ಗೆ ಕೇಳ್ಬೇಕಂತ? ಅಯ್ಯೋ ದೇವ್ರೆ, ನೇಬರ್ಸ್ ಅಂದ್ರೆ ಅದು ಬೇರೆನೆ ಆಯ್ತಮ್ಮ, ತಂಗಿ ಅಂದ್ರೆ ಬೇರೆನೆ ಆಯ್ತಮ್ಮ. ಓಕೆನಾ, ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅದನ್ನು ದೂರ ಮಾಡ್ಕೊಳ್ಳಿಮ್ಮ, ನಿಮ್ಮ ಮತ್ತೆ ತಂಗಿ ಮಧ್ಯೆ, ಇಲ್ಲಾಂದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಓಕೆ, ಅವರ ಹೆಸರು ಮತ್ತೆ ಹುಟ್ಟಿದ ದಿನಾಂಕ ಹೇಳಿ ತಾಯಿ. ಹುಟ್ಟಿದ ದಿನಾಂಕ 21/4/82. ಸಮಯ ಹೇಳಿಮ್ಮ. 21/4 ಉತ್ತರ ಪಾದ್ರ ಮೀನ ರಾಶಿ. ಸಮಯ ಹೇಳಿ ತಾಯಿ, ಸಮಯ. ಉತ್ತರ ಪಾದ್ರ ಮೀನ ರಾಶಿ. 3:55 ಸಂಜೆ 3:55. ಟಿವಿ ನೋಡ್ಕೊಂಡು ಮಾತಾಡಬೇಡಿಮ್ಮ, ಟಿವಿ ಅಲ್ಲಿ ಆ ಕಂಟ್ರೋಲ್ ರೂಮಿಂದ ಅಷ್ಟು ಹೇಳಿರ್ತಾರಮ್ಮ, ಆದರೂ ಕೂಡ ಯಾರು ಕೇಳೋದಿಲ್ಲಮ್ಮ ಈ ಮಾತನ್ನು. ನಮಗೆ ತುಂಬ ಡಿಸ್ಟರ್ಬೆನ್ಸ್ ಇದೆ, ನಮಗೆ ಏನು ಕಾನ್ಸಂಟ್ರೇಷನ್ ಮಾಡಬೇಕು ನೋಡಿ, ಏನು ನಾವಲ್ಲಿ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ. ನಿಮ್ಮ ಪ್ರಶ್ನೆಗೆ ಉತ್ತರ ಮಾಡಲಿಕ್ಕೆ ಆಗೋದಿಲ್ಲಮ್ಮ, ಎಲ್ಲ ತಪ್ಪು ತಪ್ಪು ಬರ್ತದೆ. ಮತ್ತೆ ನಾನು ಇಲ್ಲಿ ಬ್ಲೇಮನ್ನು ಎದುರಿಸಬೇಕಾಗುತ್ತೆ, ವಿಜಯರಾಜ್ಗೆ ಹೇಳಲಿಕ್ಕೆ ಬರೋದಿಲ್ಲ ಆ ರೀತಿಯಾಗಿ. ಅವ್ರಿಗೆ ಒಳಗಿಂದ ಹೇಳಿರ್ತಾರೆ, ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಳ್ಳಿ, ಡೀಟೇಲ್ಸನ್ನು ರೆಡಿ ಮಾಡಿಟ್ಕೊಳ್ಳಿ, ನಿಶ್ಶಬ್ದವಾಗಿರೋ ಪ್ಲೇಸ್ಗೆ ಬಂದು ಮಾತಾ, ಎಲ್ಲ ಹೇಳಿರ್ತಾರೆ. ಬಟ್ ಯಾರು ಕೂಡ ಕೇಳಲ್ಲ ಅಂತ ಒಂದು ಪರಿಸ್ಥಿತಿ. ಓಕೆ, ಈಗ ಸೈಲೆಂಟ್ ಆಯಿತು, ಪರವಾಗಿಲ್ಲ. ಈಗ ಇವರ ನಕ್ಷತ್ರ ನಮಗೆ ಗೊತ್ತಾ ನಿಮಗೆ? ಮೀನರಾಶಿ ಉತ್ತರ ಭಾದ್ರ ನಕ್ಷತ್ರ. ಓಕೆ, ಉತ್ತರ ಭಾದ್ರ ನಕ್ಷತ್ರ ಮೀನರಾಶಿ ಜಾತಕಮ್ಮ ಇದು. ಓಕೆ ನೋಡೋಣಮ್ಮ, ಜಾತಕ ಏನು ಹೇಳುತ್ತೆ ಅಂತ ಹೇಳಿಕೊಡ್ತೇನೆ ಅಮ್ಮ ನಿಮಗೆ. ನೀವು ಮೊದಲೇ ಡಿಸ್ಟರ್ಬೆನ್ಸ್ ಮಾಡಿ ಆಯ್ತಮ್ಮ ಇದರಲ್ಲಿ. ಸೊ ಗುರು ದಶೆ, ಓಕೆ, ಅವರಿಗೆ ಕೇತು ದಶೆ ನಡೀತೊಂಟಮ್ಮ ನಿಮಗೆ. ಸೊ ನೀವು ಪ್ರಶ್ನೆ ಮಾಡಿಮ್ಮ ದಯವಿಟ್ಟು. ಮದುವೆ ಬಗ್ಗೆ ಕೇಳಬೇಕಿತ್ತು ಮದುವೆ. ಸರಿಮ್ಮ, ಓಹೋ ಹೇಳಿಕೊಡ್ತೀನಮ್ಮ ಮದುವೆ ಬಗ್ಗೆ. ಓಕೆ, ಅವರಿಗೆ ಕೇತು ದೇಶ ನಡೀತುಂಟಮ್ಮ, ಮದುವೆ ಬಗ್ಗೆ ಈ ಜಾತಕ ತುಂಬ ಫೇವರಬಲ್ ಆಗಿ ಕೆಲಸ ಮಾಡ್ತಾ ಇಲ್ಲಮ್ಮ, ತುಂಬ ಡಿಸ್ಟರ್ಬೆನ್ಸ್ ಉಂಟು, ತುಂಬ ಡಿಸ್ಟರ್ಬೆನ್ಸ್, ತುಂಬ ಸುಲಭ ಅಲ್ಲ ಮುಂದೆ ಹೋಗುವಂಥದ್ದು, ತುಂಬ ಸುಲಭದಲ್ಲಿ ಹೋಗಲಿಕ್ಕೆ ಬಿಡುವುದಿಲ್ಲ. ಎಲ್ಲಾದರೂ ನೀವು ಹೋಯಿತು ಅಂತಂದರೆ ಮತ್ತೆ ಡಿಸ್ಕನೆಕ್ಟ್ ಆಗಿದೆ, ಮತ್ತೆ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತಮ್ಮ. ಮದುವೆ ಆಗೋದು ಯಾವಾಗ ಇವ್ರಿಗೆ? ಆ್ಯಕ್ಚುಲಿ ಗುರುದೇಶ ನಡೀತಂಡು, ಗುರುದೇಶನ ಮದುವೆ ಕೊಡ್ತಾನ, ನೋ ಚಾನ್ಸ್ ಅಂತ ಹೇಳ್ತೇನೆ. ಗುರುದೇಶ ಸಾರಿ ಗುರು ಭುಕ್ತಿ ನಡೀತಂಡು, ಗುರು ಭುಕ್ತಿ ಸಮೇತ ಮದುವೆ ವಿಚಾರದಲ್ಲಿ ಮುಂದುವರಿಗೆ ಬಿಡುವುದಿಲ್ಲಮ್ಮ. ಎಲ್ಲ ವಿಚಾರದಲ್ಲೂ ಡಿಸ್ಕನೆಕ್ಟ್ ಆಗುತ್ತೆ, ಎಲ್ಲ ವಿಚಾರದಲ್ಲೂ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ತುಂಬ ಪ್ರಯತ್ನ ಮಾಡಬೇಕಾಗಿ, ತುಂಬ ಪ್ರಯತ್ನ ಮಾಡಿದ್ರು ಕೂಡ ಮದುವೆ ವಿಚಾರಗಳು ಈ ಜಾತಕದಲ್ಲಿ ಸದ್ಯದ ಮಟ್ಟಿಗೆ ಬರ್ತಾ ಇಲ್ಲಮ್ಮ. ಒಂದು ಏನಂದರೆ ಇವರಿಗೆ 40 ಸ್ಟಾರ್ಟ್ ಆಗಬೇಕು, 40 ಸ್ಟಾರ್ಟ್ ಆದಾಗ ವಿಶೇಷ ರೀತಿಯಲ್ಲಿ ಮದುವೆ ವಿಚಾರದಲ್ಲಿ ಮುಂದುವರಿಬೋದು. ಅದರ ಜೊತೆಗೆ 2020 ಜೂನ್ ಬಂದ ನಂತರ ಶನಿ ಭುಕ್ತಿ ಸ್ಟಾರ್ಟ್ ಆಗುತ್ತೆ, ಆ ಮೂಮೆಂಟಲ್ಲಿ ಮದುವೆ ವಿಚಾರದಲ್ಲಿ ಮುಂದುವರಿಬೋದಮ್ಮ. ಬಟ್ ಈ ಜಾತಕಕ್ಕೆ ತುಂಬಾ, ಹಲೋ, ನಾನು ಹೇಳಿದ ಕೇಳಿಸ್ತಾ ಇದೆಯಮ್ಮ? ಈ ಜಾತಕಕ್ಕೆ ತುಂಬಾ ರೆಮಿಡೀಸ್ ಬೇಕಮ್ಮ, ತುಂಬ ಪರಿಹಾರ ಬೇಕಾಗುತ್ತೆ. ಅದಕ್ಕೋಸ್ಕರ ಯಾರಾದರೂ ಎಕ್ಸ್ಪರ್ಟ್ ಜ್ಯೋತಿಷ ಹತ್ರ ಹೋಗಿ ಒಳ್ಳೆ ರೆಮಿಡಿಯನ್ನು ಪಡ್ಕೊಂಡು ಬನ್ನಿಮ್ಮ, ಆನಂತರ ಮದುವೆ ವಿಚಾರದಲ್ಲಿ ಮುಂದುವರಿಬೋದು. ಯಾಕಂದರೆ ಈ ಜಾತಕ ಮದುವೆ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಫೇವರಬಲ್ ಆದ ರಿಸಲ್ಟನ್ನು ಈ ಮೂಮೆಂಟಲ್ಲಿ ಪ್ರೊಡ್ಯೂಸ್ ಮಾಡ್ತಾನೆ ಇಲ್ಲಮ್ಮ. ಏನೇ ಮಾಡಿದರೂ ಕೂಡ ಡಿಸ್ಕನೆಕ್ಟ್ ಆಗುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ. ಕೇತು ದೇಶ ನಡೀತಾ ಉಂಟು, ಕೇತು ದೇಶ ಸಮೇತ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲನೇ ಹೊರತು ಯಾವುದೇ ಕಾರಣ ಕೂಡ ಮದುವೆ ವಿಚಾರ ಮುಂದುವರಲಿಕ್ಕೆ ಬಿಡುವುದಿಲ್ಲ. ಆ ಕೇತುವಿನಲ್ಲಿ ಒಂದು ಉಂಟಮ್ಮ, ಇದರಲ್ಲಿ ಪ್ರೀತಿ ಪ್ರೇಮ ಅಂತ ಬರಲಿಕ್ಕೆ ಸಾಧ್ಯತೆ ಉಂಟಮ್ಮ. ಬಟ್ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ನನಗಂತೂ ಗೊತ್ತಿಲ್ಲ. ಪ್ರೀತಿ ಪ್ರೇಮದ ಬಗ್ಗೆ ಮಾತ್ರ ಇಂಡಿಕೇಶನ್ ಇದೆ, ಬಟ್ ಸಕ್ಸಸ್ ಆಗುವಂಥದ್ದು ಮಾತ್ರ ನನಗೆ ಗೊತ್ತಿಲ್ಲಮ್ಮ. ಸೊ ನೀವು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು ತಾಯಿ, ಸರಿನಾ? ಸರಿಮ್ಮ, ಒಳ್ಳೆದಾಗ್ಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳಮ್ಮ. ಕೆಲವು ಜಾತಕನೇ ಹಾಗೆ ಏನು ಮಾಡೋಕ್ಕೆ, ತುಂಬ ಪ್ರಾಬ್ಲಮಿಟಿಕ್, ತುಂಬ ಕಿರಿಕಿರಿ, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅರ್ಥ ಮಾಡ್ಕೊಳ್ಳಿ, ಯಾರಾದರೂ ಕಾಲ್ ಮಾಡೋದಿದ್ರೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ. ಕಾಲ್ ಮಾಡುವಾಗ ಎಲ್ಲ ಮ್ಯೂಟ್ ಮಾಡ್ಕೊಂಡು ಕಾಲ್ ಮಾಡಿ. ನನಗೆ ಇಲ್ಲಿ ಕಾನ್ಸಂಟ್ರೇಷನ್ ಬೇಕು, ಮತ್ತು ನೀವೇನು ಹೇಳಬೇಕಂತಿರಲಿ, ನಾನೇ ಹೇಳ್ತೇನೆ ನಿಮಗೆ ಅಲ್ಲಿ ಏನು ಪ್ರಾಬ್ಲಮ್ ಉಂಟು, ಯಾಕೆ ಕರೆ ಮಾಡಿದೆ, ನನಗೆಲ್ಲ ಹೇಳ್ಬೋದು. ಕಾನ್ಸಂಟ್ರೇಷನ್ ಆಗಿಲ್ಲ ಅಂದರೆ ಅಲ್ವಾ ನಮಗೆ ಆ ಒಂದು ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗಿಲ್ಲ. ನಿಮ್ದು ಅಲ್ಲಿ ಟಿ ವಿ ವಾಲ್ಯೂಮ್ ಕಿರಿಕಿರಿ ಕಿರಿಕಿರಿ ಅಂತ ಇಲ್ಲಿ ಹೇಳಿದ್ದನ್ನೇ ಹೇಳೋದು, ಮತ್ತು ಟಿ ವಿ ನೋಡಿಕೊಂಡು ಮತ್ತೆ
ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತಪ್ಪ, ಇಲ್ಲಾಂದರೆ ಪ್ರಾಬ್ಲಮ್ ಅಲ್ವಾ. ನನಗೂ ಪ್ರಾಬ್ಲಮ್, ನಿಮಗೂ ಪ್ರಾಬ್ಲಮ್. ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗುತ್ತೆ. ಓಕೆನಾ? ರೈಟಾ? ಒಳ್ಳೆ ಆನ್ಸರ್ ಬೇಕು, ಒಳ್ಳೆ ರೀತಿಯಲ್ಲಿ ಪ್ರಶ್ನೆ ಮಾಡಿ, ಒಳ್ಳೆ ರೀತಿಯಲ್ಲಿ ಮುಂದುವರ್ಸ್ಕೊಂಡೋಗಿ, ತುಂಬ ಚೆನ್ನಾಗಿರುತ್ತೆ. ಓಕೆ, ಈಗೇನು ಮಾಡ? ಸಿಂಹರಾಶಿಗೆ ಸಂಬಂಧಪಟ್ಟಂತೆ, ಸಿಂಹರಾಶಿ ನೈಸರ್ಗಿಕ ಜನ್ಮಕುಂಡಲಿ ಐದನೇ ಮನೆ, ಅದು ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡೋದು, ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತೆ. ಆನಂತರ ನಮ್ಮ ಸ್ನೇಹಿತರಿಗೆ ಸಂಬಂಧಪಟ್ಟಂತೆ, ವಿದ್ಯೆಗೆ ಸಂಬಂಧಪಟ್ಟಂತೆ, ಪೂರ್ವ ಪುಣ್ಯಸ್ಥಾನಕ್ಕೆ ಸಂಬಂಧಪಟ್ಟಂತೆ, ಮನರಂಜನೆಗೆ ಸಂಬಂಧಪಟ್ಟಂತೆ ಐದನೇ ಮನೆ ವಿಶೇಷ ರೀತಿ ಕೆಲಸ ಮಾಡ್ತಾ ಇದೆ. ಐದನೇ ಮನೆ ಚೆನ್ನಾಗಿ ಉಂಟು ಅಂತಂದರೆ ಮನರಂಜನೆಗೇನು ಕೊರತೆ ಇರುವುದಿಲ್ಲ, ಹೀಲಿಂಗ್ ಪವರ್ ಅಂತೂ ಇದ್ದೇ ಇರ್ತದೆ. ಅಂದರೆ ಯಾವುದೇ ಒಂದು ಸಮಸ್ಯೆ ಬಂದರೂ ಕೂಡ ಕೂಡಲೇ ನಿವಾರಣೆ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಐದನೇ ಮನೆ ಕೆಲಸ ಮಾಡಿದಾಗ. ಅದು ತುಂಬ ಫೇವರಬಲ್ ಕೆಲಸ ಮಾಡೋದು. ಅದರ ಜೊತೆಗೆ ಕಾಲಪುರುಷನ ಅಂಗಾಂಗಗಳನ್ನು ತೆಗೆದುಕೊಂಡಾಗ ಅದು ಹಾರ್ಟ್ ಅಲ್ವಾ, ಲೆಫ್ಟ್ ಸೈಡಲ್ಲಿರುವಂಥದ್ದು ಅಲ್ವಾ, ಇಲ್ಲಿರುವ ಹಾರ್ಟ್, ಹಾರ್ಟ್ ಏನುಂಟು ಒಳಗಿನ ಹಾರ್ಟ್, ಚೆಸ್ಟ್ ಅಲ್ಲ ಚೆಸ್ಟ್ ಅಲ್ಲ ಹಾರ್ಟ್ ಏನುಂಟು ನೋಡಿ, ಅದನ್ನು ಪ್ರದರ್ಶನ ಮಾಡುತ್ತೆ. ಯಾವುದು? ನಮ್ಮ ಸಿಂಹರಾಶಿ ಅಲ್ವಾ. ಅದಕ್ಕೇ ಸಿಂಹರಾಶಿಗೆ ಸ್ನೇಹಿತರು, ಪ್ರೀತಿ ಪ್ರೇಮ, ಮನರಂಜನೆ ಎಲ್ಲವೂ ಕೂಡ ಅಲ್ಲಿಂದ ಅಲ್ಲ ಒಳಗಿಂದ ನೀವು ಅನುಭವಿಸ್ತೀರ. ಅದಕ್ಕೆ ಬೇಕಾದಂತೆ ಸಿಂಹರಾಶಿ ವಿಶೇಷದಲ್ಲಿ ಕೆಲಸ ಮಾಡುತ್ತೆ ಅಲ್ವಾ. ತುಂಬ ಜನ ಹೊಟ್ಟೆ ಅಂತ ಕರೀತಾರೆ, ಹೊಟ್ಟೆ ಅಲ್ಲ, ಹೊಟ್ಟೆ ಕನ್ಯಾರಾಶಿಗೆ ಸಂಬಂಧಪಟ್ಟಂತೆ, ಇದು ಬಂದು ಹಾರ್ಟ್ಗೆ ಸಂಬಂಧಪಟ್ಟಂತೆ. ಕರ್ಕಟಕ ರಾಶಿ ಬಂದು ಚೆಸ್ಟ್ಗೆ, ಅಂದರೆ ಅದರ ಮೇಲ್ಭಾಗಕ್ಕೆ ಸಂಬಂಧಪಟ್ಟ ಚೆಸ್ಟ್ ಏನುಂಟು ಅದಕ್ಕೆ ಸಂಬಂಧಪಟ್ಟಂತೆ ಕರ್ಕಟಕ ರಾಶಿ ಕೆಲಸ ಮಾಡ್ತದೆ. ಹಾರ್ಟ್ಗೆ ಸಂಬಂಧಪಟ್ಟಂತೆ ಸಿಂಹರಾಶಿ ವಿಶೇಷ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಎಲ್ಲ ಅಟ್ರಿಬ್ಯೂಟ್ಸ್ ಬೇರೆ ಬೇರೆನೇ ಇರ್ತದೆ, ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ತುಂಬ ಚೆನ್ನಾಗಿರ್ತದೆ. ಬರುವ ಆದಿತ್ಯವರ ಮನೆಯಲ್ಲಿ ಇರ್ತೀನಿ, ಜಾತಕವನ್ನು ತಂದು ತೋರಿಸ್ಬೋದು ಅಂತ ಹೇಳ್ತೀನಿ. ಈಗ ಸಮಯ ಮೀರ್ತೊಂಟಪ್ಪ, ಏನು ಮಾಡೋಕ್ಕಾಗಲ್ಲ. ಬಾಕಿ ರಾಶಿಗಳ ಬಗ್ಗೆ ಖಂಡಿತ ನಿಮಗೆ ಇಂಟ್ರೆಸ್ಟಿಂಗ್ ವಿಚಾರಣೆ ಹೇಳಿಕೊಡ್ತೀನಪ್ಪ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿ ನಿಮ್ಮನ್ನು ಮುಂದುವರ್ಸ್ಕೊಂಡು ಹೋಗ್ತದೆ. ಈಗ ಸಮಯ ಮೀರ್ತಾ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರೇನೇನಿದ್ರು ನನ್ನ ಮತ್ತು ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 9 ಗಂಟೆಗಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲ್ಲಾಂ, ನಮಸ್ತೆ.